ನೀವು ನೋಡ್ತಾ ಇದ್ದರೆ ನ್ಯೂಸ್ ಫಸ್ಟ್ ಇದು ವಿಶೇಷ ಸಂದರ್ಶನ ನಾನು ವಿನಾಯಕ್ ಗಂಗೋಳಿ ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಕೃಷಿ ಸಚಿವ ಚೆಲರಾಯಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ಕಾರ ಬಂದ ಮೊದಲ ದಿನದಿಂದನೂ ಡೇ ಒನ್ನಿಂದನೂ ನಾಗಮಂಗಲ ಯುದ್ಧನೇ ಆಯಿತು ಯಾಕೆ ಬಹುಶಃ ಹತ್ತು ಜನ ಜೆ ಡಿ ಎಸ್ ಇದ್ದಂಥ ಚುನಾಯಿತ ಪ್ರತಿನಿಧಿಗಳು ಮಂಡ್ಯ ಜಿಲ್ಲೆಯಲ್ಲಿ ಒಂಬತ್ತು ಜನ ಕಾಂಗ್ರೆಸ್ಗೆ ಬದಲಾವಣೆ ಆದ ಕಾರಣ ಅವರಿಗೆ ಬಹುಶಃ ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪದೇ ಪದೇ ನೀವು ಜಾತಿಯನ್ನು ಹೇಳ್ತಾ ಇದ್ದೀರಿ ಜಾತಿ ಅಂದರೆ ಹೌದು ಈಗ ಕುಮಾರಸ್ವಾಮಿಯವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅವರ ಸಕ್ಸಸ್ಗೆ ನಾವೆಲ್ಲ ಕೈ ಜೋಡಿಸಿದ್ದೀವಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷ ಬದಲಾವಣೆ ಆಗೋದು ಸಹಜವಾದದ್ದು ಸ್ವಾತಂತ್ರ್ಯ ದಿನದಿಂದ ಇಲ್ಲಿವರೆಗೆ ಏನೆಲ್ಲ ಬದಲಾವಣೆ ಆಗಿದೆ ಅವ್ರ ಕಣ್ಣು ಮುಂದೆ ಇದೆ ಆದರೆ ದ್ವೇಷ ವೈಯಕ್ತಿಕವಾದಂಥ ರೀತಿಯಲ್ಲಿ ಅವರು ದ್ವೇಷವನ್ನು ನೋಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಅದು ಕೇಳಿದಾಗ ಹೇಳಬೇಕಾಗತ್ತಲ್ಲ ಸರ್ ಕುಮಾರಸ್ವಾಮಿಯವರಿಗೂ ಸ್ವಾಮಿ ಸ್ವಾಮಿಯವರಿಗೂ ಅಂಥದ್ದು ಏನು ವೈಯಕ್ತಿಕ ದ್ವೇಷ ಸರ್ ವೈಯಕ್ತಿಕ ನಮಗೆ ದ್ವೇಷ ಇಲ್ಲ ಅವ್ರಿಗೇನಿದೆ ಅನ್ನೋದು ಅವರೇ ಹೇಳಬೇಕಲ್ಲ ನಾವೇನು ಹೇಳಬೇಕು ಅಲ್ಲ ನೀವು ಅವ್ರ ಜೊತೆಗಿದ್ದವರಲ್ಲ ನೀವು ಆ ಗರ್ಭಗುಡಿಯಲ್ಲಿ ಇದ್ದವ್ರು ತಾವು ಇದ್ದೋ ಇದ್ದದ್ದೇ ಮಾ ಅಪರಾಧ ಯಾಕೀಗ ಅಪರಾಧ ತೊಂಬತ್ತೈವತ್ತರಲ್ಲಿ ನಾನು ಅವಕಾಶ ಇದ್ದಾಗ ನಾನು ಅವತ್ತು ಇಂಡಿಪೆಂಡೆಂಟ್ ಆಗೂ ನಿಂತ್ಕೋಬೋದಾಯಿತು ಕಾಂಗ್ರೆಸ್ಸಿಂದನೂ ನಿಂತ್ಕೋಬೋದಾಯಿತು ಅವತ್ತು ಅವ್ರ ಜೊತೆ ನಿಂತಿದ್ದೇ ಒಂದು ಇವತ್ತಿಗೆ ನಾನು ಕಳೆದ ಬಾರಿ ಸೋಲನ್ನು ಅನುಭವಿಸ್ಲಿಕ್ಕೂ ಕಾರಣ ಸೊ ರಾಜಕೀಯವಾಗಿ ನನ್ನ ಬೆಳವಣಿಗೆ ಹಿನ್ನೆಡೆಗೂ ಕಾರಣ ಅವ್ರ ಜೊತೆಗಿದ್ದಾಗ ತಮಗೆ ಪಶ್ಚಾತ್ತಾಪ ಆಗ್ತಾ ಇದೆಯಾ ಸರ್ ಈಗ ಖಂಡಿತ ಪಶ್ಚಾತ್ತಾಪ ಆಗ್ತದೆ ಯಾಕೆ ಅವರಿಂದನೇ ನಿಮ್ಮ ಕರಿಯರ್ ಹೋಯಿತು ಅಂತನಾ ಮುಲಾಜಿಲ್ಲದೆ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ತೊಂಬತ್ತೊಂಬತ್ತರಿಂದ ಶಾಸಕನಾಗಿದ್ದರೆ ಸೊ ಅದರ ಇದೇ ಬೇರೆ ಇತ್ತು ಸರ್ ಕುಮಾರಸ್ವಾಮಿ ಸ್ವಾಮಿ ತಾವಿದ್ರೆ ತಾವು ಹೇಳಿದ್ರಿ ಈಗ ಸರ್ ಕುಮಾರಸ್ವಾಮಿ ಆ್ಯಸ್ ಎ ಪರ್ಸನ್ ಹೇಗೆ ಸರ್ ನಿಮ್ಮ ಪ್ರಕಾರ ಪ್ರಾರಂಭದಲ್ಲಿ ಗುಡ್ ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಸರ್ ಅಧಿಕಾರ ಬಂದಮೇಲೆ ಹೇಗೆ ಜನ ಬದಲಾಗ್ತಾರೆ ಸರ್ ನಿಮ್ಮ ಪ್ರಕಾರ ಎಲ್ಲರೂ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ಆಗ್ತಾರೆ ಅದರಲ್ಲಿ ಇವರು ಒಬ್ಬರು ಕುಮಾರಸ್ವಾಮಿಯಲ್ಲಿ ಅಂತ ಏನು ಬದಲಾವಣೆ ಕಂಡ್ರಿ ಸರ್ ತಮಗೆ ಬೇಸರ ಆಗಿದ್ದು ಅವ್ರು ಯಾರು ವಿಶ್ವಾಸದಿಂದ ನಡೆಸ್ಕೊಳ್ತಕ್ಕಂಥದ್ದನ್ನು ಮತ್ತು ಅವರನ್ನು ಜೊತೆಯಲ್ಲಿ ಯಾರು ಕೈ ಜೋಡಿಸ್ತಂತರು ಎಲ್ಲರ ಬೆಳವಣಿಗೆಗೆ ಅವ್ರನ್ನ ಒಟ್ಟಿಗೆ ತೊಗೊಂಡೋಗ್ತಕ್ಕಂಥದ್ರಲ್ಲಿ ವಿಫಲರಾದಾಗ ಸಹಜವಾಗಿ ವ್ಯತ್ಯಾಸಗಳಾಗ್ತದೆ ಅಂದ್ರೆ ಏನು ಅವರು ನಾನು ಯಾವಾಗಲೂ ಏಕಚಕ್ರಾಧಿಪತಿ ಆಗಿರಬೇಕು ಅಂತ ಭಾವನೆಯಲ್ಲಿ ಈಗ ತುಂಬ ಜನ ಹೊರಗಡೆ ಹೋದರು ಅದರಲ್ಲಿ ತಾವು ಸಹಬ್ರಿ ಈಗ ಇಕ್ಬಾಲ್ ಅನ್ಸಾರಿ ಅದ್ರು ತಾವಿದ್ರಿ ಜಮೀರ್ ಅಹಮದ್ ಖಾನ್ ಇದ್ರಿ ಅಷ್ಟೇ ಅಂಗಡಿ ಮಂಜುನಾಥ್ ಅವರಿದ್ದರು ಇಕ್ಬಾಲ್ ಅನ್ಸಾರಿ ಜಮೀರು ನಾನು ಬಾಲು ಅಷ್ಟೇ ಅಲ್ಲ ಜನತಾ ಪರಿವಾರ ಪ್ರಾರಂಭ ಆಗ್ತವಿಂದ ಇಲ್ಲಿವರೆಗೆ ಒಂದು ಸಾಲಿ ಡಿ ಕೆ ಶಿವಕುಮಾರ್ ಅವರು ಪಾರ್ಲಿಮೆಂಟ್ ಇದರಲ್ಲಿ ಹೇಳಿದರು ಸರ್ ಏಕವಚನದಲ್ಲಿ ಬೈದಾಡ್ಕೊಳ್ಳುವಂಥದ್ದು ಏನಿದೆ ಸರ್ ಅಂಥದ್ದು ಇಲ್ಲವಲ್ಲ ನಾನು ಯಾವತ್ತೂ ಏಕವಚನದಲ್ಲಿ ಯಾರನ್ನು ಮಾತಾ ತಡಿರಿ ಕಂಡಿದ್ದೀನಿ ಕೂತ್ಕೊಳ್ಳಾ ಅಂತ ನೀವು ತಡಿರಿ ತಡಿರಿ ಅನ್ನೋದು ಏಕವಚನ ಅಲ್ಲ ಅದು ಬಹು ಗೊತ್ತಿದೆ ನಿಮ್ಮ ಎಲ್ಲ ವಿಚಾರನೂ ನೀವು ನೂರಕ್ಕೆ ನೂರು ಕೊಯ್ಲೇಷನ್ ಗೌರ್ಮೆಂಟ್ ಅನ್ನೋ ಭ್ರಮೇಲಿದ್ರಿ ಕಾಂಗ್ರೆಸ್ ನೂರು ಮೂವತ್ತೈದು ಪ್ಲಸ್ ಒಂದು ಆದಮೇಲೆ ಬಹುಶಃ ಅವರು ಈ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ ಅಷ್ಟೇ ಸರ್ ಜೆ ಡಿ ಎಸ್ನಲ್ಲೂ ಕಾಂಗ್ರೆಸ್ನಲ್ಲೂ ಒಂದು ದೊಡ್ಡ ಮಟ್ಟದ ಚರ್ಚೆ ಏನಂದರೆ ಹಣದ ಗಲಾಟೆ ಸಾಲ್ವ್ ಆಗುತ್ತೆ ಜಮೀನು ಗಲಾಟೆ ಸಾಲ್ವ್ ಆಗುತ್ತೆ ರಾಜಕೀಯದ ಗಲಾಟೆನೂ ಸಾಲ್ವ್ ಆಗುತ್ತೆ ಇದು ಮೂರಕ್ಕೂ ಮೀರಿರುವಂತಹ ಯಾವುದೋ ಒಂದು ವೈಯಕ್ತಿಕ ವಿಚಾರ ಇದೆ ಚೆಲುರಾಯ ಸ್ವಾಮಿ ಮತ್ತು ಕುಮಾರಸ್ವಾಮಿ ಮಧ್ಯೆ ಅಂತಾರೆ ಅಂಥದ್ದೇನಿದೆ ರಾಜಕೀಯ ಸಂಬಂಧ ಬಿಟ್ಟರೆ ಬೇರೆ ಥರದ ನಮಗೆ ವ್ಯವಹಾರ ಬಿಸ್ನೆಸ್ಸು ಏನೂ ಇಲ್ಲ ಅವರ ಅಥವಾ ನಾನು ಕೇಳದೆ ಇರುವಂಥ ನೀವು ಹೇಳದೇ ಇರುವಂಥದ್ದು ಏನಾದರೂ ವಿಚಾರಗಳಿದಾವೆ ಆ ವಿಚಾರದಲ್ಲಿ ನನ್ನ ಏನಿಲ್ಲ ನನ್ನ ಅವರ ಮಧ್ಯದಲ್ಲಿ ಪೊಲಿಟಿಕಲ್ ಅಷ್ಟೇ ಡಿಫ್ರೆನ್ಸಸ್ ವಿನ ಇದ್ದದ್ದು ಸ್ನೇಹ ರಾಜಕೀಯವಾಗಿಯೇ ಸೊ ಡಿಫ್ರೆನ್ಸಸ್ಸು ರಾಜಕಾರಣ ನಾನು ಯಾಕೆ ಕೇಳಿದೆ ಅಂದರೆ ಡಿ ಕೆ ಶಿವಕುಮಾರ್ ಜೊತೆಗೂ ಕೈ ಕೈ ಎತ್ಕೊಂಡು ಜೋಡೆತ್ತು ಅಂತ ಹೇಳೋದನ್ನು ಜನ ನೋಡಿದ್ದಾರೆ ಯಡಿಯೂರಪ್ಪ ಅವ್ರನ್ನು ಹಲವಾರು ವಿಚಾರದಲ್ಲಿ ಭೇಟಿ ಮಾಡಿದ್ದನ್ನು ನೋಡಿದ್ದಾರೆ ಸಿದ್ಧರಾಮಯ್ಯರ ಜೊತೆಗೂ ಕೋಯಲೇಶನ್ ಗೌರ್ಮೆಂಟ್ ಇದ್ದಾಗ ಅರೆ ಸ್ವಾಮಿ ಅವರ ಜೊತೆಗೆ ಅಂಥದ್ದೇನು ಈಗ ನಾನು ಅದು ಹೇಳೋದು ಸೂಕ್ತ ಅಲ್ಲ ಅಂತ ಅನ್ಕೊಂಡಿದ್ದೀನಿ ಅವರಿಗೆ ಮಂಡ್ಯದಲ್ಲಿ ನಮ್ಮನ್ನು ಐವತ್ತು ಸಾವಿರದಲ್ಲಿ ಸೋಲಿಸಿದಾಗ ಮತ್ತೆ ರಾಜಕೀಯವಾಗಿ ಎದ್ದೇಳಲ್ಲ ಅನ್ನೋ ಒಂದು ಭ್ರಮೇಲಿದ್ರು ನಮ್ಮ ಜಿಲ್ಲೆ ಜನ ಮತ್ತೆ ನಮ್ಮನ್ನು ಕೈ ಹಿಡಿದ್ರು ಅಷ್ಟೇ ಅವರಿಗೆ ಇವತ್ತು ನಮ್ಮನ್ನು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಅದು ಬಿಟ್ಟರೆ ಬಹುಶಃ ಅದಕ್ಕಿಂತ ಹೆಚ್ಚೇನು ಇರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟಾ ಅಥವಾ ಬರೀ ಸ್ವಾಮಿ ಟಾರ್ಗೆಟಾ ಕಾಂಗ್ರೆಸ್ ಸರ್ಕಾರನೂ ಟಾರ್ಗೆಟ್ ಇದೆ ನಾನು ಇದ್ದೀನಿ ಇನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರ ಬಗ್ಗೆನೂ ಮಾತನಾಡ್ತಾರೆ ಸ್ವಲ್ಪ ಹೆಚ್ಚ ಇರ್ಬೋದೇನೋ ನನ್ನ ಬಗ್ಗೆ ನಿಮ್ಮನ್ನು ಅವರು ಬೇರೆ ವೈರಿ ಅಂತ ಹೇಳಿದ್ದಾರೆ ತಾವು ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾಪ ಚುನಾವಣೆ ಟೈಮ್ನಲ್ಲಿ ಅವರು ಆ ಜನ್ಮಶತ್ರು ವೈರಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಅದರಿಂದ ಹೇಳಿದೆ ನಾನು ಅಷ್ಟೇ ಸರ್ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯ ಅಂತ್ಯ ಮಾಡಿದ್ದು ಚೆಲ್ರಾಯ್ ಸ್ವಾಮಿ ಛೇ ನಾನು ನಾನು ಅವ್ರು ನೆಮ್ಮ ಬಿಡ್ತಾರೋ ಗೊತ್ತಿಲ್ಲ ಅವನು ಒಬ್ಬ ನಮ್ಮ ನನ್ನ ಮಕ್ಕಳ ಜೊತೆ ಆ ಭಾವನೆಯಿಂದಲೇ ನೋಡಿದ್ದೀನಿ ಇವತ್ತೇನಾದರೂ ನಿಖಿಲ್ ಕುಮಾರಸ್ವಾಮಿ ಸೋಲಿದ್ರೆ ಅದಕ್ಕೆ ಕುಮಾರಸ್ವಾಮಿಯರೇ ಹೊಣೆವನ್ನ ಯಾರೂ ಇಲ್ಲ ರೇವಣ್ಣವರು ಅವ್ರ ಮಗನ ಗೆಲ್ಲಿಸ್ಕೋತಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಮಗನ ಗೆಲ್ಸೋಕ್ಕಾಗಲ್ಲ ಅಂದರೆ ಅವರ ತಪ್ಪುಗಳನ್ನ ಅವರೇ ಹುಡುಕೊಂಡ್ರೆ ಮಾತ್ರ ಉತ್ತರ ಸಿಗುತ್ತೆ ಸರ್ ಆವಾಗ ಕಾಂಗ್ರೆಸ್ ಜೆ ಡಿ ಎಸ್ ಕೊಯ್ಲೇಷನ್ ಗೌರ್ಮೆಂಟ್ ಇತ್ತು ತಾವು ಕಾಂಗ್ರೆಸ್ನಲ್ಲಿದ್ದಿರಿ ಎರಡೂ ಪಕ್ಷಗಳು ಒಟ್ಟಿಗೆ ಸೇರಿ ಅಭ್ಯರ್ಥಿಯನ್ನು ಹಾಕಿದ್ರು ಚಲ್ರಾಯ್ ಸ್ವಾಮಿ ಆ್ಯಂಡ್ ಟೀಮ್ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಾಡಿದರು ಅದಕ್ಕಾಗಿ ಸೋತರು ಅಂತ ನಮ್ಮನ್ನು ಅವ್ರು ಯಾವತ್ತೂ ಬಳಸ್ಕೊಳ್ಳೋ ಪ್ರಯತ್ನ ಮಾಡಲಿವಲ್ಲ ಕೊಯ್ಲೇಶನ್ ಗೌರ್ಮೆಂಟು ಮಂಡ್ಯ ಜಿಲ್ಲೆಯಲ್ಲಿ ಏಳು ಕ್ಷೇತ್ರ ಸೋತಿ ಡಿಫಿಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡೋ ಸೌಜನ್ಯನೂ ಮಾಡದೇ ಇದ್ದಾಗ ಅಥವಾ ನಮ್ಮ ಲೀಡ್ರ್ಗಳ ಮೂಲಕನೂ ಕರೆಸ್ಕೊಳ್ಳೋ ಅಂತ ಪ್ರಯತ್ನ ಮಾಡದೇ ಇದ್ದಾಗ ಸ್ವಾಭಿಮಾನ ಬಿಟ್ಟು ಚುನಾವಣೆ ಮಾಡುವಂಥದ್ದು ಏನಿದೆ ನಾವು ಸೈಲೆಂಟ್ ಆಗಿದ್ದೋ ಅಷ್ಟೇ ವಿರೋಧ ಮಾಡಲಿಲ್ಲ ಅಥವಾ ಬೇರೆಯವ್ರ ಪರನೂ ಮಾಡಲಿಲ್ಲ ಸುಮಲತಾ ಅವರು ನಮ್ಮನ್ನು ಭೇಟಿ ಮಾಡಿದರು ನಮ್ಮನ್ನು ಸಹಕಾರ ಕೇಳಿದರು ನಾವು ಚುನಾವಣೆ ಯಾರ ಪರನೂ ಬರಲ್ಲ ಜನರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿ ನಾವು ಸೈಲೆಂಟ್ ಆದೋ ಅದ್ರ ಉತ್ತರ ಸುಮಲತರ ಪರವಾಗಿ ಸಿಕ್ತು ಇವರಿಗೆ ಸೋನನ್ನು ಇವರು ಬಹುಶಃ ಆ ಎಂ ಪಿ ಕ್ಷೇತ್ರದಲ್ಲಿ ಎಂಟು ಶಾಸಕರು ಇವ್ರ ಜೊತೆ ಇದ್ದರು ಮೂರು ಜನ ಎಮ್ ಎಲ್ ಸಿಗಳಿದ್ದರು ಎಂಟು ಮೂರು ಹನ್ನೊಂದು ಅದರಲ್ಲಿ ಮೂರು ಜನ ಮಂತ್ರಿಗಳಿದ್ದರು ಸೊ ಇವರು ಮುಖ್ಯಮಂತ್ರಿ ಇದ್ದರು ಬಹುಶಃ ಆ ಇದ್ದರು ಅಂತ ಕಾಣುತ್ತೆ ಅವರು ಚಲವರಾಯ ಸ್ವಾಮಿ ಐವತ್ತು ಸಾವಿರದಲ್ಲಿ ಸೋತಿರೋರ್ನ ಅಥವಾ ನರೇಂದ್ರ ಸ್ವಾಮಿ ಇಪ್ಪತ್ತು ಸಾವಿರದಲ್ಲಿ ಸೋತಿರೋರ ಬಾಬು ಅವರು ಐವತ್ತು ಸಾವಿರದಲ್ಲಿ ಸೋತಿರೋರ್ನ ಅವಶ್ಯಕತೆ ಇಲ್ಲ ಅವ್ರು ಬಿಟ್ಟೇ ನಾನು ಗೆದ್ದು ಮಂಡ್ಯದಲ್ಲಿ ನನ್ನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಬರ ಮೇಲೆ ಅವರಿದ್ದರು ಅವ್ರ ಜೊತೇಲಿ ಏಳು ಜನ ಗೆದ್ದಂಥ ಎಮ್ ಎಲ್ ಎಗಳಿದ್ದರು ಸೊ ಇದು ಅವ್ರಿಗೇ ಗೊತ್ತಿರೋ ಪ್ರಶ್ನೆ ನನಗೆ ಅದು ವಿಚಾರ ಗೊತ್ತಿಲ್ಲ ಸರ್ ಈಗ ತಮ್ಮದು ಯುದ್ಧಕ್ಕೆ ಯುದ್ಧನೇ ಉತ್ತರನಾ ಸರ್ ಇಲ್ಲ ನನ್ನ ಕೆಲಸ ಉತ್ತರ ಮಾಡ್ತೀನಿ ನನ್ನ ನಡವಳಿಕೆ ಉತ್ತರ ಖಂಡಿತ ಯುದ್ಧ ಅಲ್ಲ ಅಂದರೆ ನೀವು ನಿಮ್ಮ ಕೆಲಸದ ಮೂಲಕ ಮನ ಪರಿವರ್ತನೆ ಮಾಡಿಸ್ತೀರಾ ಅವ್ರದ್ದು ಅವ್ರಿಗೆ ಆಗ್ತಾರ ಬಿಡ್ತಾರೋ ನನ್ನ ನಮ್ಮ ಜನಕ್ಕೆ ಕೊಡಬೇಕಾದಂಥ ನನ್ನ ಕರ್ತವ್ಯ ನಾನು ಇವತ್ತು ನಮ್ಮ ಸರ್ಕಾರ ನಾವು ಜನರಿಗೆ ಅಕೌಂಟಬಲಿಟಿ ಈ ರಾಜ್ಯದ ಜನ ನಮ್ಮನ್ನು ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ರಾಹುಲ್ ಗಾಂಧಿಯವರು ಖರ್ಗೆಯವರು ಇವತ್ತು ಈ ವೇಣುಗೋಪಾಲ್ ಇರ್ಬೋದು ಸುರ್ಜಾವಾಲ್ ಇರ್ಬೋದು ಅವರ ನಾಯಕತ್ವದಲ್ಲಿ ಈ ಪಕ್ಷ ಮೂ ನೂರ ಮೂವತ್ತೈದು ಜನ ಗೆದ್ದಿದ್ದಾರೆ ನಾವು ಅವ್ರಿಗೆ ಉತ್ತರ ಕೊಡಬೇಕು ಸರ್ ಇಡೀ ಕುಮಾರಸ್ವಾಮಿಯವ್ರ ಬಗ್ಗೆ ಯಾಕೆ ನಾವು ತಲೆ ಕಟ್ಟಿಗೆ ಸರ್ ಎರಡು ಮೂರು ವೇದಿಕೆಯಲ್ಲಿ ಒಕ್ಕಲಿಗರು ಬೆಳೆಯೋದನ್ನು ಕುಮಾರಸ್ವಾಮಿ ಸಹಿಸೋದಿಲ್ಲ ಅಂತ ತಾವು ಹೇಳಿದ್ದೀರಿ ಕೆಂಪೇಗೌಡರ ಸಿಂಹಾಸನಕ್ಕಾಗಿ ಏನಾದರೂ ಯುದ್ಧ ನಡೀತಾ ಇದೆಯಾ ಸರ್ ಈಗ ಅವರು ಯಾವತ್ತೂ ಒಕ್ಕಲಿಗ ಲೀಡ್ರ್ ಬಗ್ಗೆ ಯಾವ ವೇದಿಕೆಯನ್ನು ನಾನು ಮಾತಾಡಿದ್ದು ನೋಡೇ ಇಲ್ಲ ಅಪ್ರಿಷಿಯೇಟ್ ಮಾಡಿದ್ದು ನೋಡೇ ಇಲ್ಲ ಅನೇಕ ಒಕ್ಕಲಿಗರ ನಾಯಕರಿಗೆ ಅವರಿಂದ ತೊಂದರೆ ವಿನ ಅವ್ರ ಸಪೋರ್ಟ್ಗೆ ಯಾವ ನಿಂತಿದ್ದ ನಾನು ನೋಡಿಲ್ಲ ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಭಾಳ ಜನ ಸೊ ಅವರಿಂದ ನೋವನ್ನು ಅನುಭವಿಸಿದ್ದಾರೆ ಆದರೆ ಅಧಿಕಾರ ದಾಹ ಇದೆ ಅಂತ ಅಧಿಕಾರ ಧಾ ಇದ್ದರೆ ಬಹುಶಃ ಈಗ ಐದು ವರ್ಷವೂ ಮುಖ್ಯಮಂತ್ರಿ ಇರ್ಬೋದಾಯಿತು ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಅವ್ರ ವೀಕ್ನೆಸ್ ಅವ್ರಿಗೆ ಗೊತ್ತು ಈಗ ಕಾಂಗ್ರೆಸ್ಸು ಬಿ ಜೆ ಪಿನ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಎಂಬತ್ತು ಜನ ಹೋಗಿ ಅವ್ರಿಗೆ ಎಮ್ ಎಮ್ ಮುಖ್ಯಮಂತ್ರಿ ಮಾಡಿದ್ರೆ ಐದು ವರ್ಷ ಇರಬೇಕಾಗಿತ್ತು ನನ್ನ ಕಾಲು ಎಳೆದ್ರು ಕಾಲು ಎಳೆದ್ರು ಅಂತ ಅಂದರೆ ನೀವು ಮುಖ್ಯಮಂತ್ರಿ ಮಾಡ ಬಿ ಜೆ ಪಿನ ತಪ್ಪಿಸ್ಬೇಕು ಅಂತಲೇ ಎಂಬತ್ತು ಜನ ಇದ್ದವ್ರು ಮೂವತ್ತೇಳು ಜನಕ್ಕೆ ಮುಖ್ಯಮಂತ್ರಿ ಕೊಟ್ಟರೆ ಒಂದು ವರ್ಷಕ್ಕೆ ಯಾಕೆ ಕಾಲಿತಾರೆ ನಮ್ಮ ಉದ್ದೇಶ ಇದ್ದದ್ದೇ ಸಂಪೂರ್ಣವಾದಂಥ ಕಾಂಗ್ ಬಿ ಜೆ ಪಿ ಹತ್ರ ಸರ್ಕಾರ ಇರಬೇಕು ಕರ್ನಾಟಕದಲ್ಲಿ ಅಂತದ್ದು ಕಾಂಗ್ರೆಸ್ ಉದ್ದೇಶ ಇದ್ದಿತ್ತು ಸರ್ ಈಗ ಕರ್ನಾಟಕದಲ್ಲಿ ಯಾಕೆ ಒಕ್ಕಲಿಗ ಮತದಾರರು ಜೆ ಡಿ ಎಸ್ ಪಕ್ಷವನ್ನು ತಿರಸ್ಕಾರ ಮಾಡಿದರು ಸರ್ ಸರ್ ಅವ್ರ ಮೇಲೆ ತುಂಬ ಅಪಾರವಾದಂಥ ನಂಬಿಕೆ ಭರವಸೆ ಇಟ್ಕೊಂಡಿದ್ರು ಅವ್ರು ದಿನೇ ದಿನೇ ಅವರ ಭರವಸೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ಈ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳ ಆಡಳಿತದ ಸಂದರ್ಭದಲ್ಲಿ ಅವರು ಅನೇಕ ಜನ ನಂಬಿಕೆಯನ್ನು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಬಹುಶಃ ಆಮೇಲೆ ಬೇರೆಯವ್ರ ಬಗ್ಗೆ ಅನಾವಶ್ಯಕವಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿಕೊಂಡು ಈಗ ನಾನು ಚುನಾವಣೆಯಲ್ಲಿ ಬಂದು ಯಾರನಾರು ಗೆಲ್ಸಿ ಚಲೋರಾಯ ಸ್ವಾಮಿ ಸೋಲಿಸಿ ಅಂದರೆ ನಾಲ್ಕು ಜನ ಅವರಿಗೆ ಪ್ಲಸ್ ಆಗೋಲ್ಲ ನಾಲ್ಕು ಜನ ಮೈನಸ್ ಆಗ್ತಾರೆ ಆಯಿತು ನಾನು ಅವರು ಜೊತೇಲಿ ಕೆಲಸ ಮಾಡಿದ್ದೀವಿ ಜೊತೆಲಿ ರಾಜಕಾರಣ ಮಾಡಿದ್ದೀವಿ ಅವ್ರು ನಾನು ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಅವರು ದೇವ್ರು ಒಳ್ಳೇದು ಮಾಡಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಿಸಿ ನಂಗೆ ಚಿರುವರಾಯಸ್ವಾಮಿಗೆ ಮುಖ್ಯ ಅಲ್ಲ ನಮ್ಮ ಪಕ್ಷ ಮುಖ್ಯ ಅನ್ನಬೇಕು ನಾನು ಗೆಲ್ಲಬೇಕು ಇನ್ನೊಬ್ಬರು ಸೋಲಿಸ್ಬೇಕು ಅನ್ನೋದಲ್ಲ ಮುಖ್ಯ ನಾನು ಗೆಲ್ಲಬೇಕು ಅಂತ ಬಂದಿದ್ದೀನಿ ಹಿಂದೆ ಇಲ್ಲ ನನಗೆ ಗೆಲ್ಲೋದು ಮುಖ್ಯ ಅಲ್ಲ ಸೋಲ್ಸೋದೇ ಮುಖ್ಯ ಅಂದರೆ ಸರ್ ಕುಮಾರಸ್ವಾಮಿಯವರನ್ನು ಸಿ ಎಮ್ ಮಾಡಿದ್ದೆ ನಾನು ಅಂತ ಆ ಅರ್ಥದಲ್ಲಿ ತಾವು ಮಾತಾಡಿದರೆ ನಿಮಗೆ ಎಮ್ ಎಲ್ ಎ ಮಾಡಿದ್ದೆ ನಾನು ಅಂತ ಅರ್ಥದಲ್ಲಿ ಅವರು ಮಾತಾಡಿದರು ಆ್ಯಕ್ಚುಲಿ ಕತೆ ಏನು ಸರ್ ಇದು ಇಲ್ಲ ಎಮ್ ಎಲ್ ಎ ಅವ್ರು ಮಾಡಲಿಲ್ಲ ನನಗೆ ತೊಂಬತ್ತೊಂಬತ್ತರಲ್ಲಿ ಅವರು ಸೋತರು ನಾನು ಎಮ್ ಎಲ್ ಎ ಆದಾಗ ತೊಂಬತ್ತೊಂಬತ್ತರಲ್ಲಿ ನಾನು ಗೆದ್ದಾಗ ಅವರು ಅವರ ಅಣ್ಣ ರೇವಣ್ಣ ಅವರೆಲ್ಲ ಸೋತರು ಅವಾಗ ನಾನು ಗೆದ್ದಿದ್ದು ಅವರೆಲ್ಲ ಎಮ್ ಎಲ್ ಎ ಮಾಡಿದ್ದು ಅವತ್ತು ನಾನು ಇಂಡಿಪೆಂಡಾಗಿದ್ದರೂ ಗೆಲ್ತಿದ್ದೆ ಕಾಂಗ್ರೆಸ್ಸಿನ ನಿಂತರೂ ಗೆಲ್ತಿದ್ದೆ ಬಿ ಜೆ ಪಿ ನಿಂತಿರು ಗೆಲ್ತಿದ್ದೆ ಅವತ್ತು ಆ ಕ್ರೆಡಿಟ್ ಏನಿದ್ರು ನಾಗಮಂಗಲ ಕ್ಷೇತ್ರದ ಮತದಾರರು ಅಂದರೆ ನಿಮ್ಮ ರಾಜಕೀಯ ಹಣೆ ಬರವನ್ನು ನೀವೇ ಬರ್ಕೊಂಡಿದ್ದು ಬಿಟ್ಟರೆ ಬೇರೆ ಯಾರೂ ಬರೆದಿಲ್ಲ ನಾಗಮಂಗಲ ಕ್ಷೇತ್ರದ ಜನ ಬರೆದರು ಈಗ ಸೋಲ್ಸಿದ್ರಲ್ಲ ಐವತ್ತು ಸಾವಿರದಲ್ಲಿ ಈಗ ಗೆಲ್ಲಿಸ್ತಾರವರ ನಾಗಮಂಗಲ ಕ್ಷೇತ್ರದ ಜನನ ಗೆಲ್ಸಿರೋದು ಇವರ ಅವ್ರು ಏನು ಹೇಳ್ತಾರೆ ಅಯ್ಯೋ ಅದು ಯಾವುದೋ ಫೇಕ್ ಗ್ಯಾರಂಟಿಯಿಂದ ಗೆದ್ದಿರೋದವರು ಅಂತ ಅದಕ್ಕೆ ಇವರು ಗ್ಯಾರಂಟಿ ಕೊಟ್ಟಿದ್ರಲ್ಲ ಪಂಚರತ್ನ ಯಾಕೆ ವರ್ಕೌಟ್ ಆಗಲಿಲ್ಲ ಅವರು ಕೊಟ್ಟಿದ್ರಲ್ಲ ಸರ್ ಅವರು ಪ್ರಣಾಳಿಕೆ ಕೊಟ್ಟಿದ್ದರು ಪಂಚರತ್ನ ಕೊಟ್ಟಿದ್ದರು ಇಡೀ ಬಸ್ ಮಾಡ್ಕೊಂಡು ರಾಜ್ಯ ಎಲ್ಲ ಸುತ್ಕೊಂಬಂದರು ಯಾಕೆ ನಂಬಿಕೆ ಬರಲಿಲ್ಲ ಜನಕ್ಕೆ ಕಾಂಗ್ರೆಸ್ ಬಗ್ಗೆ ನಂಬಿಕೆ ಇದೆ ಕಾಂಗ್ರೆಸ್ ನಾಯಕರ ಬಗ್ಗೆ ನಂಬಿಕೆ ಇದೆ ಇವ್ರ ಬಗ್ಗೆ ಯಾಕೆ ನಂಬಿಕೆ ಬರಲಿಲ್ಲ ಸರ್ ಜೆ ಡಿ ಎಸ್ ಪಕ್ಷ ಇನ್ನು ಮುಂದಿನ ದಿನದಲ್ಲೇ ಅದರ ಭವಿಷ್ಯ ಏನು ಸರ್ ಸರ್ ನಾನು ಅಷ್ಟೊಂದು ಕಠಿಣವಾಗಿ ಮಾತಾಡೋಕ್ಕೋಗಲ್ಲ ಬಹುಶಃ ಜನರ ಹತ್ರ ವಿಶ್ವಾಸ ಕಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಸರ್ ದೇವೇಗೌಡರು ಫೈಟ್ ಮಾಡಿ ಪಕ್ಷವನ್ನು ಫುಲ್ ಮೆಜಾರಿಟಿಗೆ ತಂದ ಇತಿಹಾಸ ಎಲ್ಲ ಇದೆ ಅದೇ ಕುಮಾರಸ್ವಾಮಿ ಕೈಯಲ್ಲಿ ಏನಕ್ಕಾಗಿಲ್ಲ ಆಗಿಲ್ಲ ಇದು ಈಗ ದೇವೇಗೌಡರು ಸಿದ್ದರಾಮಯ್ಯನವರು ಹಿಂದೆ ಅದಕ್ಕಿಂತ ಅನೇಕ ಲೀಡರ್ಗಳು ಹೆಗ್ಡೆಯವರು ಒಂದು ಬಾರಿ ಫುಲ್ ಮೆಜಾರ್ಟಿನಲ್ಲಿ ಗೆದ್ದಿದ್ದಾರೆ ದೇವೇಗೌಡರು ಒಂದು ಫುಲ್ ಮೆಜಾರಿಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅವೆರಡು ಬಾರಿ ಬಿಟ್ಟ ಮೇಲೆ ಐವತ್ತ ಎಂಟು ಐವತ್ತೊಂಬತ್ತು ಸೀಟು ಎರಡು ಸಾವಿರದ ನಾಲ್ಕರಲ್ಲಿ ನಾವು ಗೆದ್ದಿದ್ದು ಅದಾದಮೇಲೆ ಕುಮಾರಸ್ವಾಮಿಯವ್ರ ನಾಯಕತ್ವಕ್ಕೆ ಹೋಯಿತು ಎರಡು ಸಾವಿರದ ಆರು ಅವ್ರ ಮುಖ್ಯಮಂತ್ರಿ ಆದಮೇಲೆ ಅಲ್ಲಿಂದ ಇಲ್ಲಿವರೆಗೆ ನಲವತ್ತು ಕ್ರಾಸ್ ಮಾಡಿಲ್ವಲ್ಲ ಕುಮಾರಸ್ವಾಮಿಯವ್ರ ಲೀಡರ್ಶಿಪ್ ನಂದು ಹೆಣ್ಣು ಹೃದಯ ಅನ್ನೊಂದು ತಾಯಿ ಹೃದಯ ಅನ್ನೊಂದು ನನಗೆ ಕನಿಕರ ಜಾಸ್ತಿ ಅಂತಾರೆ ಅವರು ಅನೇಕ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದು ಇದೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಸರ್ ಯಾಕೆ ಸರ್ ಅವ್ರದ್ದು ತಾಯಿ ಹೃದಯ ಇರಲಿಲ್ವ ಅವರಿಗೆ ಗೊತ್ತಾಗ್ತಾ ಇದೆಯಲ್ಲ ಈಗ ರಾಜ್ಯದಲ್ಲಿ ಉದ್ ಪ್ರತಿ ಜನಕ್ಕೂ ಗೊತ್ತಿದ್ದಲ್ಲ ಯಾವ ರೀತಿ ಅವ್ರ ಹೃದಯ ಅಂತ ಸರ್ ಈಗ ಕರ್ನಾಟಕದಲ್ಲಿ ಯಾರು ಸರ್ ಈಗ ಒಕ್ಕಲಿಗ ಲೀಡ್ರು ಚೆಲ್ಲುರಾಯ ಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಕುಮಾರಸ್ವಾಮಿಯವರು ಗೌಡನು ಆರ್ ಅಶೋಕ ಸರ್ ನಾನು ಡಿಕ್ಲೇರ್ ಏನಿದೇನು ಒಂದು ಮನೆಯವರ ಆಸ್ತಿನ ಯಾರು ಒಕ್ಕಲಿಗ ಸಮಾಜದಲ್ಲಿ ಯಾವ ಪಕ್ಷದಲ್ಲಿ ಯಾರು ಬೇಕಾದ್ರೂ ಬೆಳೀಲಿ ಸರ್ ನಮ್ಮ ಪಕ್ಷದಲ್ಲಿ ನಮಗೇನು ಡಿಫ್ರೆನ್ಸ್ ಇಲ್ಲ ನಮ್ಮ ಡಿ ಕೆ ಶಿವಕುಮಾರು ನಮ್ಮ ಒಕ್ಕಲಿಗ ಸಮಾಜದ ನಾಯಕರು ನಾವೆಲ್ಲರೂ ಒಟ್ಟಾಗಿದ್ದೀವಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ನಾಯಕತ್ವದ ಪ್ರಶ್ನೆ ಕುತ್ ಯಾವ ಲೀಡರು ಯಾವ ಪಕ್ಷನೂ ಗುತ್ತಿಗೆ ತಗೊಳ್ಳೋ ಥರ ಇಲ್ಲ ಈಗ ಸತ್ಯ ಈಗ ನಿಮ್ಮ ಕ್ಷೇತ್ರದಲ್ಲಿ ಬಸ್ ಕಂಡಕ್ಟರ್ ಒಬ್ಬರ ಆತ್ಮಹತ್ಯೆ ಪ್ರಕರಣ ಒಂದು ದೊಡ್ಡ ವಿವಾದ ಆಯಿತು ಅದು ಆಡಳಿತಾತ್ಮಕವಾದಂಥ ವರ್ಗಾವಣೆ ಅದನ್ನು ನಮ್ಮ ಕಡೆ ತಿರುಗಿಸಿ ಒಂದು ಟ್ರಯಲ್ ಮಾಡೋಣ ಅನ್ನೋ ಒಂದು ಪ್ರಯತ್ನ ಮಾಡಿದ್ರು ಬಹುಶಃ ಅದು ಅವ್ರು ಸಕ್ಸಸ್ ಆಗಲಿಲ್ಲ ನಾಗಮಂಗಲ ಮದ್ದೂರು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರಕ್ಕೆ ವರ್ಗಾವಣೆ ಆಡಳಿತಾತ್ಮಕ ಮಾಡಿರೋ ವರ್ಗಾವಣೆನ ಚಲೋರಾಯಸ್ವಾಮಿ ಮೇಲೆ ಅದನ್ನು ಕಳಂಕ ಬರೋ ರೀತಿಯಲ್ಲಿ ತಿರುಗಿಸುವಂಥ ಪ್ರಯತ್ನ ಮಾಡಿದ್ರು ಅದು ಸಕ್ಸಸ್ ಆಗಲಿಲ್ಲ ಅದೇನೇ ಸಿದ್ದರಾಮಯ್ಯನವರು ತಮಗೆ ಶೇಕ್ ಹ್ಯಾಂಡ್ ಮಾಡಿದ್ದು ಒಂದು ದೊಡ್ಡ ವಿವಾದ ಆಯಿತು ಜಸ್ಟ್ ಜನ ಕೂತ್ಕೊಳ್ಳೋಣಾಗ ಅಂಕಿಅಂಶ ಒಳ್ಳೆ ರೀತಿಯಲ್ಲಿ ಕೊಟ್ಟಿರೋದಕ್ಕೆ ಅವರೇನು ಅವ್ರ ಜೊತೆ ಜಗಳ ಆಡಿದ್ರಲ್ಲ ಖುಷಿ ಅಂತ ಹೇಳಲಿಲ್ಲ ಸುಮ್ಮನೆ ಜಸ್ಟ್ ಅಲ್ಲಿ ಕೂತ್ಕೊಳ್ಳೋಕೆ ಹೋದಾಗ ಕೈ ಕೊಟ್ಟರು ತಾಳ್ಮೆ ತಗೋಬೇಕು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ನಾನು ಬರೋ ತನಕ ಬಾಡಿ ತೆಗಿಬೇಡಿ ಅಂತ ಜೆ ಡಿ ಎಸ್ನವ್ರು ಹೇಳ್ತಾರೆ ಅಂತಂದರೆ ತಾವೀಗ ಹೇಳಿದರೆ ಆ ದಿನ ವಿಧಾನಸಭೆಯಲ್ಲಿ ಈಗ ಕೇಸ್ ಯಾರ ಮೇಲೆ ಹಾಕಬೇಕು ಅಂತ ಆ್ಯಕ್ಚುಲಿ ನಾನು ಸರ್ಕಾರದಲ್ಲಿ ಒಬ್ಬ ಸಚಿವನಾಗಿದ್ದೀನಿ ಬಹುಶಃ ಕಾನೂನಲ್ಲಿ ಇತ್ತ ಇಲ್ವಾ ಅನ್ನ ಪ್ರಶ್ನೆ ಬೇರೆ ಅವತ್ತಿನ ಸನ್ನಿವೇಶಕ್ಕೆ ಕುಮಾರಸ್ವಾಮಿಯವರು ಅಪರಾಧ ಸುರೇಶ್ ಕೂಡದು ಅಪರಾಧ ಸರಿ ತಾವು ಸರ್ಕಾರ ಇತ್ತಲ್ಲ ಕೇಸ್ ಹಾಕ್ಬೋದಿತ್ತಲ್ಲ ಅವ್ರ ಮೇಲೆ ಇರಲಿ ಬಿಡಿ ತೊಂದರೆ ಇಲ್ಲ ನಮಗೆ ದ್ವೇಷ ರಾಜಕಾರಣ ಮುಖ್ಯ ಅಲ್ಲ ಅಲ್ಲ ಸರ್ ಸತ್ಯ ಹೊರಗಡೆ ಗೊತ್ತಾಯ್ತಲ್ಲ ಸರ್ಕಾರ ಬಂದು ಇನ್ನೂ ಎರಡು ಮೂರು ತಿಂಗಳಾಗಿಲ್ಲ ನಿಮ್ಮ ರಾಜೀನಾಮೆನೇ ಕೇಳಿದ್ರಲ್ಲ ಅವರು ಸತ್ಯ ಹೊರಗಡೆ ನಿಮ್ಮ ರಾಜೀನಾಮೆನೇ ಕೇಳಿದ್ರು ಅದಕ್ಕೇನೆ ಅವರು ಪಾಪ ನನ್ನನ್ನು ಎದುರುಗಡೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ನನ್ನ ಮಂತ್ರಿ ಆಗಿರ್ತಕ್ಕಂಥ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅನಿಸುತ್ತೆ ಅಟ್ಟೆ ಏನೇನಿರುತ್ತೆ ಅದರಲ್ಲಿ ಆಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ರಾಜ್ಯಪಾಲರಿಗೆ ಒಂದು ಪತ್ರ ಬರೆದಿದ್ದು ಈಗ ದೊಡ್ಡ ವಿವಾದ ಆಗಿದೆ ಅದಕ್ಕೂ ಈಗ ನಿಮ್ಮ ರಾಜ್ಯ ಈಗ ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಯಾರು ಬರ್ದಿಲ್ಲವಲ್ಲ ಗೊತ್ತಾಯ್ತಲ್ಲ ಪೇಕ್ ಅಂತ ಹೇಳಿ ಪೇಕ್ ಅಂತ ಹೇಳಿ ಗೊತ್ತಾಯ್ತಲ್ಲಪ್ಪ ಒಂದೇ ವ್ಯಕ್ತಿ ಒಂದೇ ಪೆನ್ನಲ್ಲಿ ಒಬ್ಬರೇ ಸೈನ್ ಮಾಡಿದ್ದಾರೆ ಅದರಲ್ಲೂ ಅವರು ರಮೇಶನವರು ನಮ್ಮ ಇಲಾಖೆ ಅಧಿಕಾರಿನೂ ಅಲ್ಲ ಇಲ್ಲಿವರೆಗೆ ಕಳೆದ ಮೂರು ದಿವಸದಿಂದ ಪೊಲೀಸ್ನವರು ಸತಗಾಯಿತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಟ್ರೇಸ್ ಔಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸರ್ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಈ ಪ್ರಕರಣದ ಬಗ್ಗೆ ಮಂತ್ರಿಗಳ ಮಾನಗೇಡಿ ಕೃತ್ಯಗಳನ್ನು ಸಮರ್ಥನೆ ಮಾಡಿಕೊಳ್ಳುವ ಲಜ್ಜಗೇಡಿ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅವರು ಟ್ವೀಟಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಐದು ಆರು ಏಳು ಕೋಟಿ ಜನರ ಒಬ್ಬ ಪ್ರತಿನಿಧಿ ಸಂಸ್ಕಾರ ಇಲ್ಲದೆ ಇರತಕ್ಕಂಥ ಮಾತುಗಳು ಇಂಥ ಬಾಯಲ್ಲಿ ಬರ್ತೀವಿ ಅವ್ರಿಗೆ ಟೀಕೆ ಮಾಡಲಿ ವೆಲ್ಕಮ್ ಮಾಡ್ತೀವಿ ಪ್ರಶ್ನೆ ಮಾಡಲಿ ಅಥವಾ ಸರ್ಕಾರನ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಸ್ತಕ್ಕಂಥ ಯಾವುದೇ ನಡವಳಿಕೆಯನ್ನು ಅವರು ಮಾಡಲಿ ಆದರೆ ಒಬ್ಬರು ಮುಖ್ಯಮಂತ್ರಿಗಳನ್ನ ಅನ್ಪಾರ್ಲಿಮೆಂಟ್ರಿ ವರ್ಡನ್ನು ಉಪಯೋಗಿಸ್ತಾರೆ ಅಂದರೆ ಅವರು ಮುಖ್ಯಮಂತ್ರಿ ಆಗಿದ್ದ ನಾವು ನೋಡ್ದು ಅಂತ ಹೇಳಲಿಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ ಸಿದ್ದರಾಮಯ್ಯ ಸ್ವಯಂ ಘೋಷಿತ ನಕಲಿ ಸಂವಿಧಾನ ತಜ್ಞ ಈಗ ಒಂದು ನಿಮ್ಮ ಮಾಧ್ಯಮದಲ್ಲೂ ನಕಲಿ ಅಂತ ಹೊಡೆದಿದ್ದಾರೆ ಪತ್ರಿಕೆನಲ್ಲೂ ನಕಲಿ ಅಂತ ಬರೆದಿದ್ದಾರೆ ಮತ್ತು ಅವರು ನಮ್ಮ ಇಲಾಖೆಯ ಅಧಿಕಾರಿ ಅಲ್ಲ ಅಂತ ಹೇಳಿ ಪ್ರೂವ್ ಆಗಿದೆ ಮತ್ತು ಅವರು ಸೈನ್ ಮಾಡಿರ್ತಕ್ಕಂಥದ್ದು ಒಂದೇ ಪೆನ್ನಲ್ಲಿ ಒಬ್ಬರೇ ಏಳು ಸೈನು ಮಾಡಿದ್ದಾರೆ ಅಂತ ಪ್ರೂವ್ ಆಗಿದೆ ನಕಲಿ ಅಂದಲೇ ಅಸಲಿ ಅಂತ ಹೇಳಲಿಕ್ಕಾಗತ್ತಾ ಆಮೇಲೆ ಅವರು ಯಾರೋ ಅನಾಮಧೇಯ ಪತ್ರ ಅಂದರೆ ಕುಮಾರಸ್ವಾಮಿಯರೇ ಕ್ರಿಯೇಟೆಡ್ ಅಂತೇಳಿ ಒಪ್ಕೊಂಡಂಗೆ ಅವರು ಇವತ್ತು ಸಿದ್ದರಾಮಯ್ಯನವರು ಈ ಪತ್ರ ನೋಡಿದಾಗ ಗಮನಿಸಿದಾಗ ಮೇಲ್ನೋಟಕ್ಕೆ ಇದನ್ನು ನಕಲಿ ಅಂತ ಹೇಳಿ ಕಾಣುತ್ತೆ ಇದನ್ನು ನಾವು ಸಿ ಐ ಡಿಗೆ ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂದರು ತಕ್ಷಣ ತನಿಖೆ ಮಾಡಿ ಅದನ್ನು ವಾಸ್ತವ ಸತ್ಯನ ಹೊರಗಡೆ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿಯವ್ರಿಗೆ ಕೇಳಬೇಕಾಗಿತ್ತು ಕುಮಾರಸ್ವಾಮಿಯವ್ರಿಗೆ ಯಾಕೆ ನೋವಾಯಿತು ನಕಲಿ ಅಂದ ತಕ್ಷಣ ಅಂದರೆ ಇವ್ರು ಬರ್ಸಿರೋ ಪತ್ರ ಅಂತ ಇವರೇ ಒಪ್ಕೊಂಡಿದ್ದಾರೆ ಅದರೊಳಗಡೆ ಇದೆ ಏಳು ಜನ ನಾವು ಶಾಸಕರಾಗಿದ್ದಾಗ ನಾವೆಲ್ಲ ಸಂತೋಷವಾಗಿದ್ದು ಕುಮಾರಸ್ವಾಮಿಯರೇ ನೀವೇ ನಮಗೆ ರಕ್ಷಣೆ ಮಾಡಬೇಕು ಅಂದರೆ ಏನರ್ಥ ಆ ಪತ್ರದ ಅಧಿಕಾರಿಯಾಗಿದ್ದರೆ ಏಳು ಜನ ನಾವು ಶಾಸಕರಾಗಿದ್ದಾಗ ಅಂತ ಬರೀತಿದ್ರ ಕುಮಾರಸ್ವಾಮಿಯರೇ ರಕ್ಷಣೆ ಮಾಡಬೇಕು ಅಂತೇಳಿ ಬರೀತಿದ್ರ ಸೊ ಅಲ್ಲಿಗೆ ಸಂಪೂರ್ಣವಾಗಿ ಜನತಾದಳದ ಕ್ರಿಯೇಟೆಡ್ ಪತ್ರ ಅಂತೇಳಿ ಗೊತ್ತಾಗ್ತಕ್ಕಂಥದ್ರಲ್ಲಿ ಯಾವುದೇ ಥರದ ನಾವು ಅನುಮಾನ ಪಡಬೇಕಾಗಿಲ್ಲ ತನಿಖೆನೂ ಮಾಡಬೇಕಾಗಿಲ್ಲ ಪತ್ರದ ಮೇಲೆ ಕ್ರಮ ಜರುಗಿಸಿ ಎಂದು ರಾಜ್ಯಪಾಲರು ಶರಾ ಬರೆದಿದ್ದು ಸುಳ್ಳೇ ಅವರು ಅದರ ಮೇಲೆ ಸರಾ ಬರೆದಿಲ್ಲ ಅವರು ನಾವು ಹೋಗಿ ಭೇಟಿ ಮಾಡಿದ್ದವು ಇಂಥ ಪೇಕ್ ಪತ್ರಿಕೆಲ್ಲ ನೀವು ಮನ್ನಣೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಇದು ಸಂವಿಧಾನದ ಪೀಠ ಒಂದು ಸರ್ಕಾರಕ್ಕೆ ಮುಜುಗರ ಬರೋ ರೀತಿನಲ್ಲಿ ನಿಮ್ಮಿಂದ ಆಗಬಾರ್ದು ಅಂತೇಳಿ ಅವರು ಅದನ್ನು ಪಿ ಎಸ್ಗೆ ಮಾರ್ಕ್ ಮಾಡಿದ್ದು ಅಲ್ಲಿಂದ ರಿಟೈನಿಂಗ್ ಕೋರ್ಸಲ್ಲಿ ಹೋಗಿದೆ ನಮ್ಮಿಂದ ಯಾವುದೂ ಅಪರಾಧ ಆಗಿಲ್ಲ ಅಂತ ಹೇಳಿ ಹೇಳಿದರು ಸೊ ಅದು ಆಲ್ರೆಡಿ ಸೊ ಫಾಸ್ಟ್ ಈಸ್ ಪಾಸ್ಟ್ ಪೇಕ್ ಅನ್ನೋದು ಗೊತ್ತಾಗೋಗಿದೆಯಲ್ಲ ಬಿಟ್ಬಿಡಿ ಇನ್ನು ಮುಂದೆ ನಮ್ಮ ಕಚೇರಿಯಿಂದ ಈ ಥರ ಯಾವುದೇ ಪತ್ರ ಬರದೆ ನಾವು ಕನಿಷ್ಠ ಅದನ್ನು ಸಂಪೂರ್ಣ ಗಮನಿಸ್ದಲೇ ಈ ಥರದ ಕ್ರಮ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಇವರಿಗೆ ಆ ಪತ್ರದ ಪೋಸ್ಟ್ ಮಾಡಿರ್ತಕ್ಕಂಥವರು ಯಾರು ಅಂತ ಇವತ್ತರೆಗು ನಾವು ಆ ಸಿ ಸಿ ಟಿ ವಿನಲ್ಲೂ ಅದು ಸಂಪೂರ್ಣವಾಗಿ ರಸಾಗಿದೆ ಇದಕ್ಕೆಲ್ಲ ಭಾಳ ಫ್ರೀ ಪ್ಲ್ಯಾಂಡಾಗಿ ಹೋಗಿದ್ದಾರೆ ಸೊ ನಮ್ಮ ಜಿಲ್ಲೆ ಮಂಡ್ಯ ಅಂತೇಳಿ ನಾನು ಅಡ್ರೆಸ್ ಬರೆದಿದೆ ರಮೇಶ್ ಅಂತ ಅವರು ಯಾರೂ ಮಂಡ್ಯದಲ್ಲಿ ಇಲ್ಲ ಆ ಅಡ್ರೆಸ್ಸಲ್ಲಿ ಆ ಫೋನ್ ನಂಬರು ಸಹ ಬೇರೆಯವ್ರ ನಂಬರ್ ಅದು ರಮೇಶನ್ನ ನಂಬರಲ್ಲ ರಮೇಶನವರು ಗೊತ್ತಿಡಿಯೋಕ್ಕಾಗ್ತಿಲ್ಲ ಆ ನಂಬರು ಬೇರೆಯವ್ರದ್ದಿದೆ ನಮ್ಮ ಅಧಿಕಾರಿಗಳು ಸಂಪೂರ್ಣವಾಗಿ ಪೊಲೀಸ್ ವರಿಷ್ಠ ಅಧಿಕಾರಿಗೆ ನಮ್ಮಿಂದ ಯಾವುದೇ ಥರದ ಈ ಥರ ಪತ್ರ ಹೋಗಿಲ್ಲ ಅಂಥೇಳಿ ಕಂಪ್ಲೇಂಟು ಕೊಟ್ಟಿದ್ದಾರೆ ಏನಾದ್ರ ಬಗ್ಗೆ ನಾವು ಎಷ್ಟು ಮಾತಾಡೋದು ಅವರೇನೋ ಪಾಪ ಈ ಒಂದು ರೀತಿ ರಾಜಕೀಯವಾಗಿ ಅವರು ಕೊಯ್ಲೇಷನ್ನೇ ಬಂದುಬಿಡುತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಮತ್ತು ಕಾಂಗ್ರೆಸ್ ತೊಂಬತ್ತು ದಾಟಲ್ಲ ಬಿ ಜೆ ಪಿ ಎಂಬತ್ತು ದಾಟಲ್ಲ ನಾನು ನಲವತ್ತು ಬಂದುಬಿಡ್ತೀನಿ ಒಂದು ಇದ್ದರು ಸಿಂಗಾಪುರಲ್ಲಿ ಅಲ್ಲಿಂದನೇ ಹೇಳ್ಬಿಟ್ರು ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ನಾನು ಕೊಯ್ಲೇಷನ್ನು ಮಾಡ್ತೀನಿ ಅಂತ ಸೊ ಅವ್ರಿಗೆ ನೂರು ಮೂವತ್ತೈದು ಬಂದ ತಕ್ಷಣ ಎಂಥವ್ರಿಗೂ ನೋವು ಆಗುತ್ತೆ ಆ ಥರ ಆಗಿದೆ ಅವರಿಗೆ ನಾವೇ ತಾಳ್ಮೆಯಿಂದ ಇರೋಣ ನೀವು ರಿಸಲ್ಟ್ ನೆನಪಿಸಿ ನೆನ್ಸಿ ಕುಮಾರಸ್ವಾಮಿ ಅವರಿಗೆ ಬೆಂಕಿಗೆ ತುಪ್ಪ ಸುರಿತಾ ಇದ್ದೀರಿ ಇಲ್ಲ ಇಲ್ಲ ನನಗೇನು ಕುಮಾರಸ್ವಾಮಿ ಮೇಲೆ ದ್ವೇಷ ಇಲ್ಲ ನಾನು ಒಂದು ಅಷ್ಟು ದಿವಸ ಅವ್ರ ಜೊತಲ್ಲಿ ರಾಜಕಾರಣ ಮಾಡಿದ್ದೀನಿ ದೇವೇಗೌಡರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿದ್ದೀನಿ ಸೊ ಈಗ ಅವ್ರಿಗೆ ಯಾರ್ದಾರ ಮನೆ ಕಾಫಿ ಕುಡಿದ್ರೆ ಊಟ ಮಾಡಿದ್ರೆ ಕೃತಜ್ಞತೆ ಇರುತ್ತಲ್ವ ನಾನು ಅವ್ರ ಮನೆ ಊಟ ಮಾಡಿದ್ದೀನಿ ಕಾಫಿ ಕುಡಿದಿದ್ದೀನಿ ನನಗೆ ಆ ಕೃತಜ್ಞತೆ ಇರುತ್ತೆ ನಾನು ಖಂಡಿತ ಅವ್ರ ಮೇಲೆ ಯಾವತ್ತೂ ವೈಯಕ್ತಿಕ ದ್ವೇಷ ರಾಜಕಾರಣ ಮಾಡಲ್ಲ ಅಂದರೆ ಅವ್ರ ಮನೇದು ಅನ್ನೋದ ಋಣ ಇದೆ ಅಂತನಾ ನೋಡ್ರಿ ನಮ್ಮ ಸಂಸ್ಕಾರವೇ ಅದು ಒಂದು ಒಂದು ಲೋಟ ನೀರು ಕುಡಿದ್ರೂ ನೆನೆಸ್ಕೊಳ್ತಕ್ಕಂಥ ಸಂಸ್ಕಾರ ನಮ್ಮ ಕನ್ನಡ ನಾಡಿನಲ್ಲಿ ದೇ ಭಾರತ ದೇಶದಲ್ಲಿ ಸೊ ಅವರು ಅಂದಂಗೆ ನಾನು ಅನ್ನಬೇಕು ಅಂತಲ್ಲ ನೀವು ಸರ್ ಕುಮಾರಸ್ವಾಮಿಯವರು ಚೆಲ್ಲರಾಯಸ್ವಾಮಿ ಮತ್ತು ಸಿದ್ದರಾಮಯ್ಯ ಎತ್ತುವಳಿ ಗಿರಾಕಿಗಳು ಅಂತ ಬೇರೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡಿರಿ ಅವ್ರು ಮಾತಾಡಿದ್ರು ಅಂತೇಳಿ ಅವ್ರಿಗಿಂತ ಕೆಟ್ಟದಾಗೂ ಮಾತಾಡೋದಕ್ಕೂ ನಮಗೂ ಬರುತ್ತೆ ನಮಗೂ ಭಾಷೆ ಗೊತ್ತಿದೆ ಪದ ಗೊತ್ತಿದೆ ನಾವು ಇದೇ ನಾಡಿನಲ್ಲಿ ಹುಟ್ಟಿರೋರು ನಾವು ಅವರಂಗೆ ಮಂಡ್ಯ ಜಿಲ್ಲೆಯ ಭೂಮಿನಲ್ಲೇ ಹುಟ್ಟಿರೋರು ಅವ್ರಿಗೆ ನೂರು ಉತ್ತರ ಕೊಡಬಲ್ಲೆ ಬಟ್ ನಮ್ಮ ಸಂಸ್ಕಾರ ಅಲ್ಲ ಅದು ಸರ್ ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಅವರ ಹೇಳಿಕೆಗೆ ಸೂಕ್ತವಾದಂಥ ಪದನೆ ಸರ್ ತಾವು ವಿಧಾನಸಭೆಯಲ್ಲಿ ಒಂದು ನಿಮ್ಮ ಸೋತ ದಿನಗಳನ್ನು ನೆನಪಿಸ್ಕೊಂಡು ಹೇಳಿದ್ರಿ ತಾವು ತಮ್ಮ ಮತ್ತು ಉಳಿದ ಫ್ರೆಂಡ್ಸ್ಗಳಿದ್ದೆಲ್ಲ ಕೇಳಿದ್ರಿ ಎಷ್ಟಕ್ಕೆ ಸೋತ್ರಪ್ಪ ನೀವೆಲ್ಲ ನೀವೆಷ್ಟಕ್ಕೆ ಸೋತ್ರಿ ನಮ್ಮದೆಲ್ಲ ಮುಗ್ದೇ ಹೋಯ್ತು ನಮ್ಮದೆಲ್ಲ ಹಣೆ ಬರನೇ ಮುಗ್ದೋಯ್ತು ರಾಜಕೀಯ ಜೀವನೇ ಮುಗ್ದು ಆ ದಿನಗಳು ಆ್ಯಕ್ಚುಲಿ ಹೇಗಿದ್ವು ಸರ್ ತಮ್ಮದು ಬಟ್ ನಾವು ಆಗಿತ್ತು ನಾವು ಆ ಥರ ತಪ್ಪು ಮಾಡಿದಲೇ ಜನ ನಮ್ಮನ್ನು ಯಾಕೆ ಇಷ್ಟೊಂದು ತಿರಸ್ಕರಿಸಿದ್ರು ಇಡೀ ಜಿಲ್ಲೆ ಜನ ಏಳು ಕ್ಷೇತ್ರನ ಕಾಂಗ್ರೆಸ್ಸಿಂದ ಸೋತು ಏಳು ಕ್ಷೇತ್ರ ಜೆ ಡಿ ಎಸ್ ಗೆಲ್ಲದಲ್ದಲೆ ಅಂತರ ತುಂಬ ಅಬ್ನಾರ್ಮಲ್ ಆಗಿತ್ತು ಬಹುಶಃ ಆ ನೋವನ್ನು ತಡ್ಕೊಳ್ಳೋ ಶಕ್ತಿನೂ ಸಹ ನಮ್ಮ ಜನನೇ ಒಂದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇನ್ ಡೈರೆಕ್ಟಾಗಿ ಐದು ವರ್ಷದಲ್ಲಿ ಎಲ್ಲ ಫಲಿತಾಂಶವನ್ನು ಒನ್ ಬೈ ಒನ್ ಒನ್ ಬೈ ಒನ್ ನಮ್ಮಂತೆ ಮಾಡ್ಕೊಂಬಂದರು ಅವ್ರ ವಿರುದ್ಧವಾದಂಥ ತೀರ್ಮಾನವನ್ನು ಕೊಟ್ಟರು ಲೋಕಲ್ ಬಾಡಿ ಚುನಾವಣೆ ಇರ್ಬೋದು ಸ್ಥಳೀಯ ಚುನಾವಣೆಗಳಿರ್ಬೋದು ಕೋಪ್ರೇಟಿವ್ ಚುನಾವಣೆಗಳಿರ್ಬೋದು ವಿಧಾನ ಪರಿಷತ್ತಿನ ಚುನಾವಣೆಗಳಿರ್ಬೋದು ಎಲ್ಲವನ್ನು ನಮ್ಮ ಪರವಾಗಿ ಜೆ ಡಿ ಎಸ್ಸಿನ ವಿರುದ್ಧವಾಗಿ ಕೊಟ್ಕೊಂಬಂದರು ಬಹುಶಃ ಅಂತಿಮವಾಗಿ ಕುರುಕ್ಷೇತ್ರದ ಕೊನೆಯ ದಿನ ಅಂತೀವಲ್ಲ ಆ ರೀತಿ ಅಸೆಂಬ್ಲಿಗೆ ಹೋದಾಗಲೂ ಸಹ ಅಸೆಂಬ್ಲಿನಲ್ಲಿ ನಾನು ಅವರಿಗೆ ಸರಿಸಮಾನವಾದ ಅಲ್ಲ ನಾವು ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ ದೇವೇಗೌಡರಿಗೆ ದೇವೇಗೌಡರು ಕುಟುಂಬಕ್ಕೆ ಜನತಾದಳಕ್ಕೆ ಒಪ್ಕೊಳ್ಳೋಕ್ಕಾಗತ್ತೆ ನಾನು ಕುಮಾರಸ್ವಾಮಿ ಅಲ್ಲ ಆ ಪಕ್ಷದ ಲೀಡ್ರು ಆ ಪಕ್ಷದ ಲೀಡ್ರು ಇನ್ನೂ ದೇವೇಗೌಡ್ರೆ ಇವತ್ತೇನಾರು ಒಂದಷ್ಟು ಉಳಿದಿದ್ರೆ ಅದು ದೇವೇಗೌಡ್ರ ಶಕ್ತಿಯಿಂದಾನೆ ಕುಮಾರಸ್ವಾಮಿಯವ್ರು ಅನ್ಕೊಂಡಿರ್ಬೋದು ನನ್ನಿಂದ ಅಂತ ನನ್ನ ಹತ್ರನೂ ಎಷ್ಟೋ ಬಾರಿ ದೇವೇಗೌಡ್ರಿಗೇನು ಅಲ್ಲ ನಾನೇ ಲೀಡ್ರು ಅಂತ ಎಷ್ಟೋ ಸಾರಿ ಹೇಳಿದ್ದಾರೆ ಬಟ್ ಇವತ್ತು ಅವ್ರು ಒಪ್ಪಲ್ಲ ಅಥವಾ ಅವರು ಅದಕ್ಕೆ ಪ್ರೂವ್ ಮಾಡೋದಕ್ಕಾಗಲ್ಲ ಬಟ್ ಆದರೆ ದೇವೇಗೌಡ್ರದೇ ಶಕ್ತಿ ಇದ್ದತ್ತು ಆದರೆ ನಾನೊಬ್ಬ ಸಾಮಾನ್ಯ ಒಬ್ಬ ಕುಟುಂಬದ ರೈತ ಕುಟುಂಬದ ಒಬ್ಬ ಮಗ ಸೊ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರು ಇವತ್ತು ಭಾರತ್ ಜೋಡೋ ಮೂಲಕ ನಮ್ಮ ಪಕ್ಷಕ್ಕೆ ಕರ್ನಾಟಕದಲ್ಲಿ ಶಕ್ತಿ ಕೊಟ್ಟಂಥವ್ರು ಅವರು ಅಧಿಕಾರಕ್ಕೋಸ್ಕರ ಇಲ್ಲ ಅವರು ಈ ನಾಡಿನ ಎಲ್ಲರನ್ನ ಭವಿಷ್ಯಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಶಕ್ತಿಯಾಗಿ ನಿಂತಿದ್ದಾರೆ ರಾಹುಲ್ ಗಾಂಧಿ ನಾನು ರಾಹುಲ್ ಗಾಂಧಿಯವರ ಹತ್ತಿರದಿಂದ ನೋಡಿದಾಗ ರಿಯಲಿ ನಾನು ಅತ್ಯಂತ ಸಂತೋಷವಾದ ನಾನು ಎಂಥ ನಾಯಕನ ಜೊತೆ ರಾಜಕಾರಣವನ್ನು ಮಾಡೋಂಥ ಪರಿಸ್ಥಿತಿ ಬಂದೆ ಅಂತ ಹೇಳಿ ನನಗೆ ಖುಷಿಯಾಗಿದೆ ಸೋನಿಯಾ ಗಾಂಧಿಯವ್ರು ನೋಡಿದ್ರೆ ಒಬ್ಬ ತಾಯಿ ಸಮಾನರಿದ್ದಾರೆ ಸೊ ಹಾಗಾಗಿ ಬಹುಶಃ ಸಿದ್ದರಾಮಯ್ಯನವರು ಖರ್ಗೆ ಅವರು ಡಿ ಕೆ ಶಿವಕುಮಾರು ನಮ್ಮಲ್ಲಿ ಭಾಳಷ್ಟು ಜನ ಎಮ್ ಬಿ ಪಾಟೀಲ್ ಇದ್ದಾರೆ ಸೊ ಮಹದೇವಪ್ಪ ಇದ್ದಾರೆ ಡಾಕ್ಟರ್ ಪರಮೇಶ್ ಇದ್ದಾರೆ ಸರ್ ಎಲ್ಲ ಎಚ್ ಕೆ ಪಾಟೀಲ್ ಇದ್ದಾರೆ ಇಷ್ಟೊಂದು ಜನ ಸಮರ್ಥರು ನಾಯಕರಿರ್ತಕ್ಕಂಥ ಪಕ್ಷಕ್ಕೆ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಗೆಲುವನ್ನು ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇದು ನಮ್ಮ ಭಾಗ್ಯ ಅಂತ ಅನ್ಕತೀನಿ ಸರ್ ತಾವು ಸೋತಾಗ ಚೆಲ್ರಾಯ್ ಸ್ವಾಮಿ ಇಸ್ ಎ ಡೆಡ್ ಹಾರ್ಸ್ ಅಂತ ನಿಮ್ಮನ್ನು ಕರಿತಾಯಿದ್ರು ಈ ಡೆಡ್ ಹಾರ್ಸ್ ಫೀನಿಕ್ಸ್ ಆಗಿ ಮತ್ತೆ ವಾಪಸ್ ಬಂದಿದ್ದು ಹೇಗೆ ಸರ್ ಜನರ ತೀರ್ಮಾನ ನನಗೆ ನೆಂಬಿಕೆ ಇತ್ತು ನಮ್ಮ ಜಿಲ್ಲೆ ಜನ ನಮ್ಮನ್ನು ಕೈ ಹಿಡಿತಾರೆ ಅಂತ ಜೊತೆಗೆ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಇದೆ ಸ್ವತಂತ್ರತನ್ನು ಕೊಟ್ಟಂಥ ಪಕ್ಷ ಎಲ್ಲ ವರ್ಗದವ್ರಿಗೆ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರನ್ನ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಪಕ್ಷ ಸೋ ನನ್ನ ಸೋತಾಗಲೂ ಸಹ ನಮ್ಮ ಪಕ್ಷ ಯಾವತ್ತೂ ನನ್ನ ಕಡೆಗಣಿಸ್ಲಿಲ್ಲ ಏಳು ಕೇಳು ಸೋತಾಗ್ಲೂ ಐದು ವರ್ಷ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರುಗಳು ನನ್ನ ರಾಜ್ಯದ ರಾಷ್ಟ್ರದ ಎಲ್ಲ ನಾಯಕರು ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ನಮ್ಮ ಜಿಲ್ಲೆ ಜನಕ್ಕೆ ನಾನು ಹೇಗೆ ಕೃತಜ್ಞತೆನ ನಮ್ಮ ಕ್ಷೇತ್ರದ ಜನಕ್ಕೆ ಯಾವ ರೀತಿ ಕೃತಜ್ಞತೆ ನಾನು ಹೇಳಬೇಕೋ ಈ ಫಲಿತಾಂಶಕ್ಕೆ ಬಟ್ ನನ್ನ ಐದು ವರ್ಷ ನಾನಿರ್ಬೋದು ನಮ್ಮ ಪಕ್ಷದ ಎಲ್ಲ ಕ್ಷೇತ್ರದ ಡಿಫಿಟೆಡ್ ಕ್ಯಾಂಡಿಡೇಟ್ಗಳನ್ನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಖರ್ಗೆಯವರು ವೇಣುಗೋಪಾಲು ಸುರ್ಜೇವಾಲವರು ರಾಹುಲ್ ಗಾಂಧಿಯವರು ನಿಜಕ್ಕೂ ನಾನು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಎರಡೂ ಒಂದು ಕ್ಷೇತ್ರ ಜಿಲ್ಲೆ ಇನ್ನೊಂದು ನಮ್ಮ ಪಕ್ಷದ ನಾಯಕರು ನಮ್ಮನ್ನು ಅಷ್ಟು ಗೌರವವಾಗಿ ನಡೆಸ್ಕೊಂಡಿದ್ದಾರೆ ಇವತ್ತೇನಾದ್ರೂ ನಾವು ಇಲ್ಲಿ ಕೂತಿರ್ಲಿಕ್ಕೆ ನನ್ನ ಆತ್ಮಸ್ಥೈರ್ಯದಿಂದ ಈ ಚುನಾವಣೆ ಎದುರಿಸಲಿಕ್ಕೆ ನಮ್ಮ ಪಕ್ಷದ ನಾಯಕರುಗಳು ಕಾರಣ ಸರ್ ದೇವೇಗೌಡರು ಕೇಳಿದರೆ ಉತ್ತರ ಕೊಡ್ತೀನಿ ಕುಮಾರಸ್ವಾಮಿ ಕೇಳಿದರೆ ಕೊಡೋಲ್ಲ ಅಂತ ತಾವು ಕೆಲವು ಕಡೆಯಲ್ಲಿ ಹೇಳಿದ್ದೀರಿ ಸರ್ ದೇವೇಗೌಡರು ಮತ್ತು ತಮ್ಮ ಸಂಬಂಧ ಹೇಗಿದೆ ಸರ್ ದೇವೇಗೌಡ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಒಂದು ತಂದೆ ಸಮಾನ ಈ ರಾಜ್ಯದ ಒಬ್ಬ ಮಣ್ಣಿನ ಮಗ ಕನ್ನಡಿಗ ಒಂದು ಪ್ರಧಾನಮಂತ್ರಿಯಾಗಿ ಕೆಂಪು ಕೋಟೆ ಮೇಲೆ ಬಾವುಟ ಆರಿಸಿದ್ದಾರೆ ಅವರಿಗೆ ಸಲ್ಯೂಟ್ ಹೊಡಿಲೇಬೇಕು ನಾವು ಸರ್ ತಾವು ಮಿನಿಸ್ಟ್ರ್ ಆದಮೇಲೆ ಅವರನ್ನು ಏನಾದರೂ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರ ಸರ್ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಕೃಷಿ ಇಲಾಖೆ ಬಗ್ಗೆ ಏನಾದರೂ ಸಲಹೆ ತೆಗೆದುಕೊಳ್ಳುವಂಥ ಏನಾದರೂ ಏನೇನು ಆ ಥರದ್ದೇನಿಲ್ಲ ಬಟ್ ನಾನು ನಮ್ಮ ಬಾಲಕೃಷ್ಣ ಅವರು ನಮ್ಮ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ನಾವೆಲ್ಲರೂ ಒಟ್ಟಿಗೆ ಒಂದು ಸರಿ ಹೋಗಬೇಕು ಅಂತ ಹೇಳಿದೆ ಒಂದಷ್ಟು ಅವ್ರಿಗೆ ಆರೋಗ್ಯ ವ್ಯತ್ಯಾಸ ಆದಾಗ ಅಂದ್ಕೊಂಡು ಆವಾಗ ಒಂದು ನಾಲ್ಕು ದಿವಸ ಅವರು ಯಾರನ್ನು ಭೇಟಿ ಮಾಡಲ್ಲ ಅನ್ನೋ ಒಂದು ಮೆಸೇಜ್ ಇತ್ತು ಅದಾದಮೇಲೆ ಒಂದು ಸ್ವಲ್ಪ ಪೊಲಿಟಿಕಲಿ ಇವೆಲ್ಲ ಇಶ್ಯೂಸ್ ಬಂದಮೇಲೆ ಈ ಟೈಮ್ನಲ್ಲಿ ಹೋದರೆ ಅದು ಬೇರೆ ಬೇರೆ ಥರದ ಅರ್ಥ ಬರುತ್ತೆ ಅವರನ್ನು ನಾವೆಲ್ಲ ಒಟ್ಟಿಗೆ ಒಂದು ಹತ್ತು ಜನ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಬರಬೇಕು ಅನ್ನೋ ಒಂದು ನಮ್ಮಲ್ಲೆಲ್ಲ ಭಾಳ ಖುಷಿಯೂ ಇತ್ತು ಸಂತೋಷವೂ ಇತ್ತು ಈ ಇಶ್ಯೂಗಳು ಬಂದಾಗ ನಾವು ಹೋದರೆ ಬಹುಶಃ ಅದು ಬೇರೆ ಥರದ ಅರ್ಥಗಳು ಬರುತ್ತೆ ಅಂತೇಳಿ ನಮ್ಗೆ ಹೋಗಲಿಲ್ಲ ಅಷ್ಟೇ ಸರ್ ಎಚ್ ಡಿ ಅವ್ರ ಜೊತೆಗೆ ಅವ್ರ ಸಂಬಂಧ ಹೇಗಿದೆ ಸರ್ ಸಂಬಂಧ ಅಂದರೆ ಎಲ್ಲ ಎದುರುಗಡೆ ಸಿಕ್ತಾಗ ಮಾತಾಡ್ತೀವಿ ಅಷ್ಟೇ ನಾನು ವೈಯಕ್ತಿಕವಾಗಿ ಅವರು ಯಾವತ್ತೂ ನಾನು ರಾಜಕೀಯದಲ್ಲಿ ಇದ್ದಾಗ್ಲೂ ನನ್ನ ಅವ್ರದ್ದು ಎಷ್ಟು ಬೇಕೋ ಅಷ್ಟೇ ಇವರು ನಾನಿಬ್ರೇ ಅನ್ಯೋನ್ಯವಾಗಿ ರಾಜಕಾರಣ ಮಾಡ್ತಿದ್ದದ್ದು ಅವರು ಪಾಪ ಯಾವತ್ತೂ ನಮ್ಮ ವಿಚಾರದಲ್ಲಿ ಯಾವುದೇ ಅಲ್ಲಿ ಜನತಾದಳದಲ್ಲಿ ನಾನು ಅಧಿಕಾರ ಇದ್ದಾಗ್ಲೂ ನನ್ನ ವಿಚಾರದಲ್ಲಿ ಅವರು ಯಾವತ್ತೂ ಮುಂದೆ ಬಂದವರಲ್ಲ ಸೊ ನಾನು ಪಕ್ಷ ಬಿಟ್ಟು ಹೋದ್ಮೇಲೂ ಸಹ ನನ್ನ ಬಗ್ಗೆ ಯಾವತ್ತೂ ಸಹ ಅವರು ಲಘುವಾಗಿ ಕೆಡ್ದಾಗ ಮಾತಾಡ್ದವ್ರಲ್ಲ ಇವತ್ತು ಎದುರುಗಡೆ ಸಿಕ್ಕರೆ ಮಾತಾಡಿಸ್ತಾರೆ ನಾನು ಮಾತಾಡ್ತೀನಿ ಸರ್ ಡಿ ಕೆ ಶಿವಕುಮಾರ್ ಅವರು ಸ್ವಾಮಿ ಅವರ ಭುಜದ ಮೇಲೆ ಗನ್ನಿಟ್ಟು ಕುಮಾರಸ್ವಾಮಿಯವರಿಗೆ ಗುಂಡೊಡಿತಾ ಇದ್ದಾರೆ ಅಂತಲೂ ಒಂದು ವ್ಯಾಖ್ಯಾನ ಇದೆ ಸರ್ ನಮ್ಮ ಪಕ್ಷದ ಉಪ ಮುಖ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಎಂತೆಂಥದನ್ನೋ ಎದುರಿಸ್ಬಂದಿದ್ದಾರೆ ಏನು ನನ್ನ ಮೂಲಕ ಎದುರಿಸುವ ಅವಶ್ಯಕತೆ ಏನಿಲ್ಲ ಅವರಿಗೆ ದೇವರು ನಮ್ಮ ಅಜ್ಜೆಯ ಸಂಪೂರ್ಣ ಆಶೀರ್ವಾದ ಇದೆ ಸೊ ಯಾವುದೇ ಕಾರಣಕ್ಕೆ ಆ ಥರದ ಅವಶ್ಯಕತೆ ಅವ್ರಿಗಿಲ್ಲ ನನಗೆ ಅವರಿಗೆ ಇವತ್ತೇನಾದರೂ ನಾವು ಇಷ್ಟೊಂದು ಗಟ್ಟಿಯಾಗಿ ನಿಂತಿದ್ದೀವಿ ಅಂದರೆ ನಮ್ಮ ಅಜ್ಜಯನ ಆಶೀರ್ವಾದ ಒಳ್ಳೆಯದಾಗುತ್ತೆ ಸರ್ ಸರ್ ಲೋಕಸಭಾ ಚುನಾವಣೆ ಕತೆ ಏನು ಸರ್ ಮಂಡ್ಯ ಲೋಕಸಭಾ ಕ್ಷೇತ್ರದ್ದು ಗೆಲ್ತೀವಿ ಸರ್ ಸರಿ ಪಕ್ಷ ಒಂದು ವೇಳೆ ಚಲುರಾಯ ಸ್ವಾಮಿಯವರೇ ನೀವು ಲೋಕಸಭೆಗೆ ನಿಲ್ಲಿ ಅಂದರೆ ರಿಸೈನ್ ಮಾಡ್ತೀರಾ ಸರ್ ಥರ ಸನ್ನಿವೇಶ ಇಲ್ಲ ಆದರೆ ಯಾವುದೇ ಕ್ಯಾಂಡಿಡೇಟ್ ಮಾಡೋದು ಅಂತಿಮ ಪಕ್ಷ ತೀರ್ಮಾನ ನಿಮ್ಮ ಕುಟುಂಬದಿಂದ ಏನಾದರೂ ಸ್ಪರ್ಧೆ ಮಾಡಿಸ್ತೀರಾ ಸರ್ ಕುಟುಂಬದ ಯಾವುದೇ ಆಲೋಚನೆ ಇಲ್ಲ ಸರ್ ರಮ್ಯ ಅವರು ವಾಪಸ್ ಮಂಡ್ಯ ಲೋಕಸಭೆಯಿಂದ ಬರೋದಕ್ಕೆ ಚಲರಾಯ ಅವ್ರದ್ದು ವಿರೋಧ ಇದೆ ಅಂತ ಹೇಳ್ತಾರೆ ಸರ್ ಅವರು ನನ್ನ ಹತ್ರ ಯಾವತ್ತೂ ಮಾತು ಆಡಿಲ್ಲ ಅಥವಾ ನಮ್ಮ ಪಕ್ಷದಲ್ಲೂ ಇಂಥವ್ರನ್ನ ಅಭ್ಯರ್ಥಿ ಮಾಡಿ ಮಾಡಬೇಕು ಅಂತಲೂ ಇಲ್ಲ ಒಟ್ಟು ಗೆಲ್ಲಬೇಕು ಅಂತ ಹೇಳಿದ್ದಾರೆ ನಾವು ಒಂದಷ್ಟು ಟೈಮ್ ತೊಗೊಂಡಿದ್ದೀವಿ ನೀವು ಸಜೆಸ್ಟ್ ಮಾಡಿ ಅದನ್ನು ಸರ್ವೆ ಮಾಡಿಸೋಣ ಸೊ ಯಾರು ಬೆಟರ್ ಅಂತ ಹೇಳಿ ತೀರ್ಮಾನ ಮಾಡಿದಾನೆ ನಾವು ಒಂದಷ್ಟು ನಮ್ಮ ಅಭಿಪ್ರಾಯವನ್ನು ಕೊಡ್ಬೋದು ಪಕ್ಷಕ್ಕೆ ಅಂತಿಮ ತೀರ್ಮಾನ ಪಕ್ಷದ ಬಟ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರ ಕಂಪ್ಲೀಟ್ ಅಂಡರ್ ಕಂಟ್ರೋಲ್ ಆಫ್ ಸ್ವಾಮಿ ಅಂತ ಹೇಳ್ತಾರೆ ಏನಿಲ್ಲ ಎಲ್ಲ ಹಣ್ಣು ತಮ್ದಿರ್ತರ ಇದ್ದೀವಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ನೀವೇ ಮಾಡ್ತೀರಿ ಅಂತಲೂ ಇದೆ ಸರ್ ಸರ್ ಆ ಥರದ್ದು ಏನೂ ಇಲ್ಲ ನಾವೆಲ್ಲ ಏಳು ಕ್ಷೇತ್ರದವರು ಕೆ ಆರ್ ನಗರನೂ ಸೇರಿ ಎಂಟು ಕ್ಷೇತ್ರ ನಾವು ಒಂದು ರೀತಿ ಹಣ್ಣು ತಮ್ಮದಿರ್ತರ ಇದ್ದೀವಿ ಕಾರ್ಯಕರ್ತರಿಂದ ಹಿಡಿದು ಶಾಸಕರವರೆಗೂ ನನ್ನವರೆಗೂ ನಮ್ಮಲ್ಲಿ ಡಿಫ್ರೆನ್ಸ್ ಇಲ್ಲ ಹೊಂದಾಣಿಕೆ ಇದೆ ಅನ್ಯೋನ್ಯತೆ ಇದೆ ನನ್ನನ್ನು ಪ್ರೀತಿಸ್ತಾರೆ ನಾನು ಅವರನ್ನೂ ಪ್ರೀತಿಸ್ತೀನಿ ನಮ್ಮ ಪಕ್ಷದ ನಾಯಕರು ಒಟ್ಟೆ ನಮ್ಮ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ನಮ್ಮ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಮಾತಿಗೆ ಅವರಿಂದ ಗೌರವ ಸಿಕ್ಕುತ್ತೆ ಹಾಗಂತೇಳಿ ನಾವು ಏನು ನಮ್ಮದೇ ನಡೀಬೇಕು ಅಂತೇನಿಲ್ಲ ನಮ್ಮ ಪಕ್ಷದ ನಾಯಕರು ಹೇಳಿರ್ತಕ್ಕಂಥದ್ದು ಬಿಟ್ಟು ಬೇರೆ ಹೆಸರು ಹೇಳೋದ್ರೂ ಗೆಲ್ಲಿಸ್ಕೊಂಬತ್ತೀವಿ ಅಥವಾ ನಾವೆಲ್ಲ ಕೂತ್ಕೊಂಡು ಕೊಟ್ಟಂಥ ತೀರ್ಮಾನದ ಕ್ಯಾಂಡಿಡೇಟ್ ಮಾಡೋದ್ರೂ ಗೆಲ್ಲಿಸ್ಕೊಂಬತ್ತೀವಿ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರ ತೀರ್ಮಾನಕ್ಕೆ ನಮ್ಮ ಜಿಲ್ಲೆ ಸಂಪೂರ್ಣವಾಗಿ ಬದ್ರಾಗಿರುತ್ತೆ ಸರ್ ಸುಮಲತಾ ಅವರು ಬಿ ಜೆ ಪಿ ಕಡೆ ಸ್ವಾಮಿ ಅವರೇ ಕಾರಣ ಅಂತಾರೆ ಸರ್ ಇಲ್ಲ ಅವರು ಯಾವತ್ತೂ ನನ್ನ ಹತ್ರ ರಾಜಕಾರಣವನ್ನು ಅವ್ರು ಗೆದ್ದ ಮೇಲೆ ನಾನು ಕಾಂಗ್ರೆಸ್ಗೆ ಬರ್ತೀನಿ ಅಥವಾ ಬಿ ಜೆ ಪಿಗೆ ಹೋಯ್ತೀನಿ ಅಂತ ಯಾವತ್ತೂ ಮಾತಾಡಿಲ್ಲ ನಾನು ಅವರು ರಾಜಕಾರಣವನ್ನು ಚರ್ಚೆನೆ ಮಾಡಿಲ್ಲ ಅದರಿಂದ ಆ ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ಲ ಚರ್ಚೆ ಮಾಡದೇ ಇರೋಕ್ಕೆ ಕಾರಣ ಏನು ಅಂತಂದರೆ ಸುಮಲತಾ ಅವರು ಒಂದು ನೂರು ಸಲ ಅಪಾಯಿಂಟ್ಮೆಂಟ್ ಕೇಳಿದ್ರು ನೀವು ಕೊಡಲಿಲ್ಲ ಕೊಡಿಸ್ಲಿಲ್ಲ ಅಂತ ಸಾಧ್ಯನೇ ಇಲ್ಲ ನಾನು ಅವ್ರ ಬಗ್ಗೆ ಗೌರವ ಇದೆ ಮತ್ತು ಇನ್ನೊಂದು ಅಂಬರೀಷು ನಾನು ಅತ್ಯಂತ ಬೆಸ್ಟ್ ಫ್ರೆಂಡ್ ಇವಳು ಇಬ್ರುವೇ ಪ್ರಾರಂಭ ನಾನು ರಾಜಕೀಯವಾಗಿ ಮಂಡ್ಯಕ್ಕೆ ಬರಲೇಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ನಾನು ಒಬ್ಬ ನನ್ನನ್ನು ಪಾರ್ಲಿಮೆಂಟಲ್ಲಿ ನೀವು ಕ್ಯಾಂಡಿಡೇಟ್ ಆಗಿ ಗೆಲ್ಲುವಂಥ ಸಂಪೂರ್ಣ ಒಂದು ರೀತಿ ಒಳ್ಳೆಯದಾಗಲಿ ಗುಡ್ ಲಕ್ ಅಂತ ಹೇಳಿದವರು ಅವರು ಅನಿವಾರ್ಯ ಅವ್ರ ಮಧ್ಯೆ ಬಂದು ಕ್ಯಾಂಡಿಡೇಟ್ ಆದ್ರಷ್ಟೇ ಆದರೆ ನನ್ನ ಅವರ ಮಧ್ಯ ರಾಜಕಾರಣವಾಗಿ ಪ್ರಾರಂಭದಲ್ಲಿ ಜನತಾದಳದಲ್ಲಿದ್ದೋ ಆಮೇಲೆ ಅವರು ಕಾಂಗ್ರೆಸ್ಗೆ ಹೋದರು ಆಮೇಲೆ ಅವರು ನಾನು ಕಾಂಗ್ರೆಸ್ಗೆ ಬಂದೆ ಆದರೆ ಯಾವುದೇ ಕಾರಣಕ್ಕೆ ವೈಯಕ್ತಿಕವಾದಂಥ ವ್ಯತ್ಯಾಸ ಇಲ್ಲ ಸೊ ಮೇಡಮ್ಮು ಒಬ್ಬ ಸ್ನೇಹಿತರ ಹೆಂಡತಿ ನನಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವತ್ತೂ ಯಾವುದೇ ಥರದ ಇದಿಲ್ಲ ಇವತ್ತು ಒಳ್ಳೆಯ ಅಭಿಪ್ರಾಯ ಇದೆ ರಾಜಕೀಯ ಹಣ ಅವತ್ತು ನಾನು ಅವರ ನಿಂತ್ಕೊಂಡ್ರು ಕೇಳಿದ್ರು ಅದು ನಿಮ್ಮ ಇಷ್ಟ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಾವು ಚುನಾವಣೆಗೆ ನೇರವಾಗಿ ಬಂದು ನಿಮ್ಮ ಜೊತೆ ನಿಲ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜೊತೆಲೂ ಹೋಗಲ್ಲ ನಿಮ್ಮ ಜೊತೆಲೂ ಬರೋಲ್ಲ ಜನರ ತೀರ್ಮಾನಕ್ಕೆ ಬಿಡ್ತೀವಿ ಅಂತ ಹೇಳಿದ ಆ ರೀತಿ ಅವ್ರು ಗೆದ್ದರು ಅಲ್ಲಿಂದ ಅವರು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರ ಇದ್ದಿದ್ದರಿಂದ ಒಂದು ಸ್ವಲ್ಪ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಬಿ ಜೆ ಪಿ ಜೊತೆ ಓಡಾಡ್ತಿದ್ರು ಅದು ಅಂತಿಮವಾಗಿ ಬಿ ಜೆ ಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರು ಅಷ್ಟೇ ಸರ್ ಅಂಬರೀಷ್ ಅವರು ಸ್ಟ್ರಾಂಗ್ ಕಾಂಗ್ರೆಸ್ ಫಾಲೋವರ್ ಆಗಿದ್ದರು ಈಗ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಾರದೇ ಇರೋದಕ್ಕೆ ಏನು ಕಾರಣ ನೀವು ಕರೆದಿಲ್ವೋ ಅಥವಾ ಅವ್ರು ಬರೋಲ್ಲ ಅಂತ ಹೇಳಿದರು ಅವ್ರು ಬರ್ತೀನಿ ಅಂದರು ನೀವು ಬೇಡ ಅಂತ ಹೇಳಿದ್ರು ನಾನು ಅವರ ಜೊತೆ ರಾಜಕೀಯ ಚರ್ಚೆ ಮಾಡಿದರೆ ಹಂಚ್ಕೋಬೋದಾಯಿತು ಚರ್ಚೆ ಮಾಡದೇ ಇರೋದರಿಂದ ಒಂದು ಚರ್ಚೆ ಆಗದೇ ಇರತಕ್ಕಂಥ ವಿಚಾರವನ್ನು ನಾವು ಮಾಧ್ಯಮದಲ್ಲಿ ಮಾತನಾಡ್ತಕ್ಕಂಥದ್ದು ನನಗದು ಗೌರವ ಅಂತ ಅನಿಸಲ್ಲ ಸರ್ ಆರೋಪ ಏನಂತಂದರೆ ಸುಮಲತಾ ಅವರೇನಾದರೂ ಕಾಂಗ್ರೆಸ್ ಸೇರ್ಪಡೆ ಆದರೆ ಮಂಡ್ಯದಲ್ಲಿ ಚೆಲ್ಲರಾಯಸ್ವಾಮಿ ಒಂದು ಪವರ್ ಸೆಂಟ್ರು ಸುಮಲತಾ ಒಂದು ಪವರ್ ಸೆಂಟರ್ ಆಗುತ್ತೆ ಹೀಗಾಗಿ ಚೆಲ್ಲರಾಯಸ್ವಾಮಿಯವರು ಸುಮಲತಾ ಅವರನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿದರು ನನಗೆ ಆ ಥರದ್ದಿಲ್ಲ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಕೃಷ್ಣವ್ರಿಗೆದ್ರು ಕೆ ಆರ್ಪೇಡೆಯ ಸ್ಪೀಕರ್ ಆಗಿದ್ರು ಇವತ್ತು ಅವರಿಲ್ಲ ವಿಜಯಲಕ್ಷ್ಮೀರು ಸೀನಿಯರ್ ಇದ್ದರು ನನಗೇನೋ ತೊಂದರೆ ಆಗುತ್ತೆ ಏನೋ ನಾನು ಆ ಥರದ ರಾಜಕಾರಣ ಮಾಡ್ದಾನಲ್ಲ ಸೊ ನಾವು ಸುಮಲತವರು ನನಗೆ ಆಗ್ತಾರೆ ಅಥವಾ ಆ ಥರದ್ದೆಲ್ಲ ಭ್ರಮೆನೇ ಇಲ್ಲ ನಾವು ಅದು ಅವರ ಡಿಶನು ಅಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಅವರು ಎಂ ಪಿ ಆದಮೇಲೆ ನಿಮ್ಮ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಯಾವುದೋ ಒಂದು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವ್ರು ಕಾಂಗ್ರೆಸ್ ಪರ ವೋಟ್ ಮಾಡಿದ್ದೀನಿ ಅಂತ ಅವ್ರು ಹೇಳಿಕೊಂಡಿದ್ದಾರೆ ಹೌದು ಹೀಗಿದ್ದು ಅಂತ ಪ್ರಯತ್ನ ಯಾರು ಅವರಿಗೆ ಅವತ್ತು ಜೆ ಡಿ ಎಸ್ ವಿರುದ್ಧವಾಗಿದ್ದವರು ಅವರು ಕಾಂಗ್ರೆಸ್ಸಿನ ಅನೇಕ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಬೆಂಬಲಿರು ಅವರಿಗೆ ಸಪೋರ್ಟಾಗಿ ಚುನಾವಣೆಯಲ್ಲಿ ಮಾಡಿದ್ದಾರೆ ಅದರಿಂದ ಏಳು ತಾಲೂಕಿನಲ್ಲಿ ಅವರು ಅನೇಕ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಹೇಳಿದಂಥ ಅನೇಕ ವಿಚಾರಗಳಲ್ಲಿ ಸ್ಪಂದಿಸಿದ್ದಾರೆ ಇಲ್ಲ ಅಂತ ನಾನು ಹೋಗಲ್ಲ ಸರ್ ಈಗ ತಮ್ಮ ವಿರುದ್ಧ ಪಿ ಸಿ ಎಸ್ ಅಂತ ಒಂದು ದೊಡ್ಡ ಆಂದೋಲನ ನಡೀತಾ ಇದೆ ಕನಿಷ್ಠ ಪ್ರಮಾಣದಲ್ಲಿ ಪೇಕ್ ಲೈಡ್ರಿಗೆ ಪಿ ಎ ಸಿ ಎಸ್ ಅಂತ ಆಗ್ತಾರೆ ಅಂದರೆ ಒಂದು ನ್ಯಾಷನಲ್ ಪಾರ್ಟಿ ಸೊ ಅವರಿಗೆ ಒಂದು ಪಕ್ಷದ ಅಪೋಸಿಷನ್ ಲೀಡ್ರ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪಕ್ಷ ಮೂರು ಮೇಲೆ ಒಂದು ಬಜೆಟ್ ಸೆಷನ್ಗೆ ಅಪೋಸಿಷನ್ ಲೀಡ್ರ್ ಕೊಡೋಕ್ಕಾಗದಲ್ಲಿ ಕುಮಾರಸ್ವಾಮಿಯವರು ಪಕ್ಷಕ್ಕೆ ಬರ್ತಾರೆ ಅವರನ್ನು ನಾವು ಅಪೋಸಿಷನ್ ಲೀಡ್ರ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿ ಚರ್ಚೆಲ್ಲಿದೆ ನಿನ್ನೆ ಅಮಿತ್ ಶಾ ಹತ್ರ ನಡ್ಡಾ ಹತ್ರ ಹೋಗಿ ಅಪೋಸಿಷನ್ ಲೀಡ್ರ್ ಮಾಡಿ ನಮಗೆ ಮುಜುಗರ ಆಗುತ್ತೆ ಅಂತ ಕೇಳ್ತಾರೆ ಅವರು ಏನು ಪ್ರಚಾರಕ್ಕೋಸ್ಕರ ಏನು ಬೇಕನ್ನು ಮಾಡ್ಕೊಳ್ಳಿ ಬಿಡಿ ಸರ್ ಬಿ ಜೆ ಪಿ ಏನಿದೆ ಸರ್ ನಿಮ್ಮ ಮೇಲೆ ಅಥವಾ ಕುಮಾರಸ್ವಾಮಿಯವರು ಮಾಡಿಸ್ತಾ ಇದ್ದಾರಾ ಬಿ ಜೆ ಪಿಯವ್ರ ಥ್ರೂ ತ್ರೂ ಈಗ ನಾನು ಮೊನ್ನೆ ಯಾರು ಹೇಳಿದ್ರಲ್ಲ ಬಿ ಜೆ ಪಿಗೆ ನಿಜವಾದಂಥ ಒಗ್ತಾರ್ರೆ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿಯವ್ರನ್ನೇ ಅಪೋಸಿಷನ್ ಲೀಡ್ರ್ ಮಾಡಲಿಕ್ಕೆ ಕರೆಯೋಕ್ಕೆ ಅವ್ರು ಮಾಡೋಕ್ಕೋಸ್ಕರನೇ ಇಷ್ಟು ದಿವಸ ಕಾದಿದ್ದಾರೆ ಅಂತ ಇದೆಯಲ್ಲ ಈ ಮಾಧ್ಯಮದಲ್ಲೇ ಅಂಥದ್ರಲ್ಲಿ ಇವರು ಅವರು ಒಟ್ಟಿಗೆ ಮಾತಾಡ್ಕೊಂಡು ಮಾಡಿದಾರೋ ಅಥವಾ ಈ ವಿಚಾರ ಏನಕ್ಕೆ ಅವರು ತಗೊಂಡಿದ್ದಾರೋ ಗೊತ್ತಿಲ್ಲ ಮಾಡಲಿ ಬಿಡಿ ಈಗ ಅವ್ರಿಗೇನಾಗುತ್ತೆ ಈ ಮೂರು ತಿಂಗಳಲ್ಲೇ ಅವ್ರಿಗೆ ಒಂದು ಗ್ಯಾರಂಟಿನ ಕೊಟ್ಟು ಸಕ್ಸಸ್ಫುಲ್ಲಾಗಿ ನಾಲ್ಕು ಗ್ಯಾರಂಟಿ ಆಲ್ರೆಡಿ ಚಾಲನೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಡಿಸೆಂಬರ್ನಲ್ಲಿ ಇವ ಇದು ಸ್ಟಾರ್ಟ್ ಆಗುತ್ತೆ ಐದು ಗ್ಯಾರಂಟಿಯಿಂದ ಪ್ರತಿ ತಿಂಗಳು ನಾಲ್ಕರಿಂದ ಐದಾರು ಸಾವಿರ ರೂಪಾಯಿ ದುಡ್ಡು ಪ್ರತಿ ಮನೆಗೆ ತಲುಪುತ್ತೆ ಇವತ್ತು ಅತ್ಯಂತ ನೂರಕ್ಕೆ ನೂರಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳಿಗೆ ಇವೆಲ್ಲ ಕಾರ್ಯಕ್ರಮಗಳು ತಲುಪ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷನ ರಾಹುಲ್ ಗಾಂಧಿಯವ್ರನ್ನ ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ನ ಪ್ರತಿ ಮನೆಯಲ್ಲಿ ಮಾತಾಡ್ತಾರೆ ಹೆಣ್ಣು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಬಸ್ ಚಾರ್ಜ್ ಇಲ್ಲೇ ಓಡಾಡ್ತಾ ಇದ್ದಾರೆ ದೇವಸ್ಥಾನಕ್ಕಿರ್ಬೋದು ಸಂಬಂಧಿಕರಿರ್ಬೋದು ಮಕ್ಕಳ ಮನೆಗಿರ್ಬೋದು ಮಗನ ಮನೆಗಿರ್ಬೋದು ಹೋಗ್ತಾರೆ ಇವತ್ತು ಎರಡು ಸಾವಿರ ರೂಪಾಯಿ ದುಡ್ಡು ಇವತ್ತು ಈ ತಿಂಗಳ ಅವ್ರ ಖಾತೆಗೆ ಹೋಗುತ್ತೆ ಹತ್ತು ಕೆ ಜಿ ಅಕ್ಕಿ ಈಗಾಗಲೇ ಅವರು ಪ್ರತಿ ಮನೆಗೆ ತಲುಪಿದೆ ಇಷ್ಟೊಂದು ಕಾರ್ಯಕ್ರಮಗಳು ಯೋಜನೆಗಳು ಅವರಿಗೆ ಜನಕ್ಕೆ ಖುಷಿಯಾಗಿದೆ ಅದರಿಂದ ಇವೆಲ್ಲ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಈಗ ತಮ್ಮದು ಹದಿನೈದು ಪರ್ಸೆಂಟ್ ಸರ್ಕಾರ ಅಂತ ಬೇರೆ ಒಂದು ಗಲಾಟೆ ಶುರು ಮಾಡಿದೆ ನಿನ್ನೆ ಕೆಂಪಣ್ಣವ್ರು ಹೇಳಿದಾರಲ್ಲ ಇವತ್ತು ಹೇಳಿದಾರಲ್ಲ ಪರ್ಸೆಂಟೇಜ್ ನಾವು ಕಮರ್ಸ್ ಕರಪ್ಷನ್ ಬಗ್ಗೆ ನಾವೆಲ್ಲೂ ಹೇಳಿಲ್ಲ ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ಬ್ಯಾಲೆನ್ಸ್ ಬಿಲ್ ಮಾಡಬೇಕು ಅಂತ ಬ್ಯಾಲೆನ್ಸ್ ಬಿಲ್ಲನ್ನು ಹೊಸ ಸರ್ಕಾರ ಬಂದ ಮೇಲೆ ಕೆಲವು ಕಾಮಗಾರಿಗಳು ನಾವೇ ಪಾರ್ಟಿ ಪರ್ಸೆಂಟು ಕಮಿಷನ್ನು ಹೇಳಿದ ಮೇಲೆ ಅದ್ರ ಬಗ್ಗೆ ತನಿಖೆ ಹಾಕಿದ್ದೀವಿ ತನಿಖೆ ಮುಗಿದ ತಕ್ಷಣ ಪೇಮೆಂಟ್ ಕೊಡ್ತೀವಿ ತನಿಖೆ ಯಾವುದು ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಅವರಿಗೆ ಬಿಲ್ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ನೇರವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಮುಂದಾಗಿದ್ದಾರೆ ಬಟ್ ಆದರೆ ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಆಗಿದೆ ಕೆಲಸನೇ ಮಾಡದೇ ಬಿಲ್ ಆಗಿದೆ ಅಂಥ ಕಡೆ ತನಿಖೆ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅಷ್ಟೂ ತಡ್ಕಳ ತನಿಖೆ ಆದ ತಕ್ಷಣ ಒನ್ ಡೇ ಬಿಲ್ ನಿಂತರೆ ಅವಾಗ ಕೇಳಿ ಸರ್ ಈಗ ತಾವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಭಾಳ ಹೆಮ್ಮೆಯಿಂದ ಇದ್ದೀರಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಡೆವಲಪ್ಮೆಂಟ್ ವರ್ಕ್ಸ್ಗಳಿಗೆ ಕರ್ನಾಟಕ ಸರ್ಕಾರದ ಬಳಿ ಹಣವೇ ಇಲ್ಲ ಅಂತ ಹೇಳಿದ್ದಾರೆ ಅವರು ಅವ್ರು ಏನು ಮಾಡಿದ್ರಂತೆ ಬೆಂಗಳೂರೊಳಗೆ ಯಾವ್ಯಾವ ಪ್ಲೇ ಓವರ್ ಮುಗಿಸಿದಾರಂತೆ ಮೆಟ್ರೋ ಎಷ್ಟು ಬೇಗ ಮುಗಿಸಿದಾರಂತೆ ಸ್ವಾಮಿ ಐದು ವರ್ಷ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ವೈಟ್ ಪೇಪರ್ನ ಇಶ್ಯೂ ಮಾಡಬೇಕಾ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದ್ರೆ ಚರ್ಚೆ ಉತ್ತರ ಕೊಡ್ತೀವಿ ದಿವಾಳಿ ಆಗುತ್ತೆ ಸರ್ಕಾರ ಅಂತ ಒಬ್ಬ ಪ ಮಾಜ್ ಪ್ರಧಾನಿಗಳು ಹೇಳ್ತಾರೆ ಅಂದರೆ ಒಂದು ಗ್ಯಾರಂಟಿ ಸ್ಕೀಮು ದಿವಾಳಿ ಆಗುತ್ತೆ ದಿವಾಳಿ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ದಿವಾಳಿ ಆಗಿದೆಯಾ ಮೂವತ್ತ್ನಾಲ್ಕು ಸಾವಿರ ಕೋಟಿನ ಅದಕ್ಕೆ ಹಣವನ್ನು ಇಟ್ಟು ಸಮರ್ಥವಾಗಿ ಆ ಸ್ಕೀಮ್ನ ಕೊಡ್ತಾ ಇದ್ದೀವಿ ಜೊತೆಗೆ ಅಭಿವೃದ್ಧಿ ಕೆಲಸನೂ ಮಾಡ್ತಾಯಿದ್ದೀವಿ ಎಲ್ರಿಗೂ ಯಾವ್ದಾರು ಸ್ಯಾಲ್ರಿ ನಿಂತಿದೆಯಾ ಯಾವ್ದಾರು ನಿಗಮದ ಏನೋ ಸಮಸ್ಯೆ ಆಗಿದೆಯಾ ಪ್ರಧಾನಮಂತ್ರಿಯವರು ಅವರ ಪಕ್ಷದ ನಾಯಕರುಗಳ ಮಾತು ಕೇಳಿ ಈ ಥರ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಸರ್ ಈಗ ಚುನಾವಣಾ ರಾಜಕಾರಣದಲ್ಲಿ ನಿಮ್ಮ ಮುಂದಿನ ಟಾರ್ಗೆಟ್ ಏನು ಸರ್ ಈಗ ಲೋಕಸಭೆ ಗೆಲ್ಲೋದ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ ಗೆಲ್ತಕ್ಕಂಥದ್ದು ಲೋ ಅದ್ರ ಜೊತೆಗೆ ಸ್ಥಳೀಯ ಚುನಾವಣೆಗಳಿದೆ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ನಮ್ಮ ಕಾರ್ಯಕರ್ತರ ಚುನಾವಣೆ ಅದಕ್ಕೂ ನಾವು ಹೆಚ್ಚಿನ ಆಸಕ್ತಿ ಗಮನ ಕೊಡ್ತೀವಿ ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಸೋಲ್ತಾರೆ ಅಂತಾಯಿತು ಅಲ್ಲ ಅವರು ನಿಂತ್ಕೊಳ್ತಾರೋ ಇನ್ನೊಬ್ಬರು ನಿಂತ್ಕೋತಾರೋ ಗೊತ್ತಿಲ್ಲ ನಾವು ಅವ್ರು ಯಾರೂ ಸೋಲಿಸಬೇಕು ಅಂತ ಮಂಡ್ಯದಲ್ಲಿ ಪಡ ತೊಡೋಲ್ಲ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತೀವಿ ಸರ್ ತಾವು ಕೃಷಿ ಸಚಿವರಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ರಿಪೋರ್ಟ್ ಆಗ್ತಾ ಇದೆ ಹಾವೇರಿ ಒಂದೇ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಜನ ಆತ್ಮಹತ್ಯೆ ಪ್ರಕರಣಗಳಿವೆ ಸರ್ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಸರ್ ನಾವು ಈ ಸ್ಕೀಮ್ಗಳು ಕೊಟ್ಟಿದ್ದೀವಲ್ಲ ಇದನ್ನು ಆತ್ಮಹತ್ಯೆನ ಕಡಿಮೆ ಮಾಡಬೇಕು ಆತ್ಮಸ್ಥೈರ್ಯವನ್ನು ತುಂಬಬೇಕು ರೈತರ ಸಮಸ್ಯೆಗೆ ಪ್ರತಿ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತಲೇ ರೈತರಿಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಬಡ್ಡಿ ರೈತ ಘೋಷಣೆ ಮಾಡಿರ್ತಕ್ಕಂಥದ್ದು ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಬಡ್ಡಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಪ್ರತಿ ಮನೆಗೆ ಅಕ್ಕಿ ಕೊಡ್ತಕ್ಕಂಥದ್ದು ಎರಡು ಸಾವಿರ ಕರೆಂಟು ಬಸ್ ಚಾರ್ಜ್ ಫ್ರೀ ಇವನಿಧಿ ಇವೆಲ್ಲ ಕಾರ್ಯಕ್ರಮಗಳು ಸಹ ಇದೆ ಇಂದಿನ ಅನೇಕ ವರ್ಷಗಳ ನಾವು ಅಂಕಿಅಂಶಗಳನ್ನ ತಗೊಂಡ್ರೆ ನಮ್ಮ ಸರ್ಕಾರ ಬಂದಮೇಲೆ ಕ್ರಮೇಣ ಕಡಿಮೆ ಆಗ್ತಾ ಇದೆ ಜುಲೈನಲ್ಲಿ ಬರೀ ಹದಿನೈದಷ್ಟೇ ಪ್ರಕರಣಗಳು ಆತ್ಮಹತ್ಯೆ ಪ್ರಕರಣಗಳ ರಾಜ್ಯದಲ್ಲಿ ನೋಂದಣಿ ಆಗಿದೆ ನಾವು ಇನ್ನು ಮುಂದೆ ದಿನೇ ದಿನೇ ನಮ್ಮೆಲ್ಲ ರೈತರಿಗೆ ನಿಮ್ಮ ಟಿ ವಿ ವಾಹಿನಿ ಮೂಲಕ ವಿನಂತಿ ಮಾಡ್ತೀವಿ ಏನೇ ಸಮಸ್ಯೆ ಇದ್ದರೂ ನಾವು ನಿಮ್ಮ ಜೊತೆ ಇರ್ತೀವಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಗೌರ್ಮೆಂಟು ಡಿ ಕೆ ಶಿವಕುಮಾರ್ ಅವ್ರ ಗೌರ್ಮೆಂಟು ನಿಮ್ಮ ಜೊತೆ ಇರ್ತೀವಿ ಆತ್ಮಹತ್ಯೆಗೆ ಸರೆಂಡರ್ ಆಗ್ತಕ್ಕಂಥದ್ದು ಬೇಡ ನಿಮ್ಮೆಲ್ಲ ಸಮಸ್ಯೆಗೆ ನಾವು ಇದ್ದೀವಿ ಅನ್ನೋದನ್ನು ನಾವು ಪ್ರತಿನಿತ್ಯ ರೈತರಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಸರ್ ಇನ್ನೊಂದು ಈ ಮೂಲ ಕಾಂಗ್ರೆಸ್ಸಿಗರು ಯಾರು ಮಂಡ್ಯದಲ್ಲಿ ನಿಮ್ಮ ಜೊತೆ ಕಾಣಿಸ್ಕೊತಾ ಇಲ್ವಲ್ಲ ಯಾಕದು ಯಾರು ನರೇಂದ್ರ ಅವರು ಎಲ್ಲರು ಈ ಆತ್ಮಾನಂದ ಇರ್ಬೋದು ಆತ್ಮಾನಂದ ನಮ್ಮ ಜೊತೆಲೇ ಇದ್ದಾರೆ ಅವ್ರಿಗೆ ಗೆದ್ದಿದ್ರೆ ಇದು ಓಡಾಡ್ತಿದ್ರು ಪಾಪ ಅವರು ಚುನಾವಣೆಗೆ ನಿಂತಿರಲಿಲ್ಲ ಅವರು ಯಾವಾಗ್ಲೂ ಅವರು ನಮ್ಮ ಅಣ್ಣನ ಥರೇ ಇದ್ದಾರೆ ನಮ್ಮ ಜೊತೇಲಿ ಇದ್ದಾರೆ ಸೊ ಈ ಕೆ ಬಿ ಚಂದ್ರಶೇಖರ್ ನಮ್ಮ ಇಲ್ವಾ ಅವ್ರು ಡಿಫಿಟೆಡ್ ಕ್ಯಾಂಡಿಡೇಟ್ ಅಲ್ಲ ದೇವರಾಜನ್ ಟಿಕೆಟ್ ಕೊಟ್ಟರು ನಮ್ಮ ಇಲ್ವಾ ರವಿ ಕಾಂಗ್ರೆಸ್ಸಲ್ಲೇ ಬಂದವನು ರವಿ ಇದ್ದಾನಲ್ಲ ನಾನು ಬಾಬು ಇಬ್ಬರೇ ನಮ್ಮ ಜಿಲ್ಲೆಯಿಂದ ಜನತಾದಳದಿಂದ ಕಾಂಗ್ರೆಸ್ಗೆ ಬಂದವರು ಇನ್ನಿದ್ದ ಏಳು ಕ್ಷೇತ್ರದಲ್ಲಿ ಐದು ಕ್ಷೇತ್ರ ಕಾಂಗ್ರೆಸ್ ನಾಯಕರೇ ನಮ್ಮ ಜೊತೆಲಿರುತ್ತೆ ನರೇಂದ್ರ ಸ್ವಾಮಿ ಕಾಂಗ್ರೆಸ್ಸೇ ಸೋ ಉದಯ ಒಂದು ರೀತಿ ಅವರು ರಾಜಕೀಯವಾಗಿರಲಿಲ್ಲ ಆದರೆ ಇದ್ದಿದ್ರೆ ಕಾಂಗ್ರೆಸ್ ಅಂತಲೇ ಅವರೂ ರವಿ ರಾಜಕಾರಣ ಪ್ರಾರಂಭ ಮಾಡಿದ್ದೆ ಅಂಬರೀಷ್ ಜೊತೆ ಕಾಂಗ್ರೆಸ್ ಜೊತೆಲಿ ಅವರು ನಮ್ಮ ಜೊತೆಲಿದ್ದಾರೆ ಸೊ ಇವತ್ತು ಇಡೀ ಜಿಲ್ಲೆ ಎಲ್ಲರೂ ಒಟ್ಟಿಗೆ ಇದ್ದೀವಿ ಆತ್ಮಾನಂದು ನಮ್ಮ ಜೊತೆಲಿದ್ದಾರೆ ಕೆ ಬಿ ಚಂಡ್ಯ ಜಿಲ್ಲೆಯಲ್ಲಿ ವಲಸೆ ಕಾಂಗ್ರೆಸ್ಸು ಮೂಲ ಕಾಂಗ್ರೆಸ್ ಇಲ್ಲ ಚರ್ಚೆನೇ ಇಲ್ಲ ಓಕೆ ಚಲರಾಜಿ ಇಷ್ಟೊತ್ತಿ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರೀ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್